ಶುದ್ಧ ಜಲ ಸ್ವಚ್ಛ ನೆಲ ಆರೋಗ್ಯವಾಗಿರಲಿ ಜೀವ ಸಂಕುಲ ಶುದ್ಧ ಜಲ ಸ್ವಚ್ಛ ನೆಲ ಆರೋಗ್ಯವಾಗಿರಲಿ ಜೀವ ಸಂಕುಲ ಬಾನುಲಿ ಸರಣಿ ಕಾರ್ಯಕ್ರಮ ಇದು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಪ್ರಾಯೋಜಕತ್ವದಲ್ಲಿ ಸರಣಿ ಕಾರ್ಯಕ್ರಮ ಆರೋಗ್ಯವಾಗಿರಲಿ ಜೀವ ಸಂಕುಲ ಸರಣಿಯ ಇಪ್ಪತ್ತೊಂಬತ್ತನೆಯ ಸಂಚಿಕೆ ನೀರು ನೈರ್ಮಲ್ಯ ತ್ಯಾಜ್ಯ ನಿರ್ವಹಣೆ ಈ ಕುರಿತು ಮಣಿಪಾಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ಸಿವಿಲ್ ಇಂಜಿನಿಯರಿಂಗ್ ವಿಭಾಗದ ಉಪನ್ಯಾಸಕರಾದ ಬಾಲಕೃಷ್ಣ ಮದ್ದೋಡಿ ಅವರೊಂದಿಗೆ ಮಾತುಕತೆ ಶುದ್ಧ ಆರೋಗ್ಯವಾಗಿರಲಿ ಜೀವ ಸಂಕುಲ ಕೇಳುಗರೆ ನಮ್ಮ ಜೊತೆಗೆ ಮಣಿಪಾಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸಿವಿಲ್ ವಿಭಾಗದ ಉಪನ್ಯಾಸಕರಾದ ಬಾಲಕೃಷ್ಣ ಮದ್ದೋಡಿ ಅವರು ರೋಟ್ರಿಯ ಅಸಿಸ್ಟೆಂಟ್ ಗವರ್ನರಾಗಿ ಈಗ ಅನೇಕ ಸಮುದಾಯ ಅಭಿವೃದ್ಧಿಯ ಚಟುವಟಿಕೆಗಳಲ್ಲೂ ಕೂಡ ತೊಡಗಿಸಿಕೊಂಡಿದ್ದಾರೆ ಮುಖ್ಯವಾಗಿ ಈ ಗ್ರಾಮೀಣ ಭಾಗದಲ್ಲಿ ಕುಡಿಯುವ ನೀರು ಮತ್ತು ಸ್ವಚ್ಛತೆಗೆ ಸಂಬಂಧಪಟ್ಟಂತೆ ಏನೇನು ಮುಖ್ಯ ಸಮಸ್ಯೆಗಳನ್ನು ಜನರು ಎದುರಿಸ್ತಾರೆ ಅನ್ನುವುದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ರೋಟ್ರಿ ಸಂಸ್ಥೆಯ ಮೂಲಕ ಇದಕ್ಕೆ ಯಾವ ರೀತಿಯ ಒಂದು ಅಭಿವೃದ್ಧಿ ಕೆಲಸಗಳನ್ನು ಈಗಾಗಲೇ ಕಾರ್ಯಗತ ಆಗಿದೆ ಅದೇ ರೀತಿ ಈ ಸಮಸ್ಯೆಗಳಿಗೆ ಹೇಗೆ ಸ್ಪಂದಿಸ್ತಾರೆ ಈ ಬಗ್ಗೆ ಎಲ್ಲ ಅವರು ನಮಗೆ ಕೆಲವಾರು ಮಾಹಿತಿಗಳನ್ನು ಮಾಡಿಕೊಡಲಿಕ್ಕಿದ್ದಾರೆ ನಮಸ್ಕಾರ ಮದ್ದೋಡಿಯವರೇ ನಮಸ್ತೆ ಈಗ ನಮ್ಮ ಕಾರ್ಯಕ್ರಮ ಇರುವಂಥದ್ದು ಇದೀಗ ಗ್ರಾಮೀಣ ಭಾಗದ ಕುಡಿಯುವ ನೀರು ಮತ್ತು ಸ್ವಚ್ಛತೆಗೆ ಸಂಬಂಧಪಟ್ಟಂತೆ ಇರುವಂಥದ್ದು ಜನರಿಗೆ ಅರಿವು ಮೂಡಿಸುವಂತಹ ಅಭಿಯಾನವನ್ನು ನಾವು ರೇಡಿಯೋ ಮೂಲಕ ಇದ್ದೇವೆ ಇದರಲ್ಲಿ ಸರ್ಕಾರದ ಯೋಜನೆಗಳೇನಿವೆ ಅದೇ ರೀತಿ ಸ್ವಯಂ ಸೇವಾ ಸಂಸ್ಥೆಗಳು ಹೇಗೆ ಕೆಲಸ ಮಾಡ್ತವೆ ಇದರಲ್ಲಿ ಹೇಗೆ ತೊಡಗಿಸಿಕೊಂಡಿದ್ದಾರೆ ಎಲ್ಲೆಲ್ಲಿ ಕೆಲವು ಮಾದರಿ ಕೆಲಸಗಳಾಗಿವೆ ಇವುಗಳನ್ನೆಲ್ಲ ನಾವು ಪರಿಚಯ ಮಾಡುವಂತಹ ಕೆಲಸವನ್ನು ಕೂಡ ಇದರಲ್ಲಿ ಅಳವಡಿಸಿಕೊಂಡಿದ್ದೇವೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈಗ ಇಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಾಮಾನ್ಯವಾಗಿ ನಮ್ಮ ಉಡುಪಿ ಕುಂದಾಪುರ ಭಾಗದಲ್ಲಿ ಜನ ಯಾವ ರೀತಿಯ ಸಮಸ್ಯೆಗಳನ್ನೆಲ್ಲ ಎದುರಿಸ್ತಾ ಇದ್ದಾರೆ ನಿಮ್ಮ ಸಂಸ್ಥೆಗೆ ಎಂತೆಂಥ ಸಮಸ್ಯೆಗಳನ್ನು ಹಿಡ್ಕೊಂಡು ಜನ ಸಂಪರ್ಕಕ್ಕೆ ಬರ್ತಾರೆ ಬೇಡಿಕೆ ಇಡ್ತಾರೆ ಈ ಬಗ್ಗೆ ತಿಳಿಸ್ಕೊಡಿ ಪ್ರಥಮವಾಗಿ ಹೇಳಬೇಕು ಹೇಳಿದ್ರೆ ನಮ್ಮ ಈ ಗ್ರಾಮೀಣ ಪ್ರದೇಶದಲ್ಲಿ ನೀರಿನ ಬಗ್ಗೆ ಆಗಲಿ ಸ್ವಚ್ಛತೆಯ ಬಗ್ಗೆ ಆಗಲಿ ಅಷ್ಟೊಂದು ಮಹತ್ವವನ್ನು ನಾವು ಕೊಟ್ಟಿಲ್ಲ ಯಾಕೆ ಹೇಳಿದ್ರೆ ನಮಗೆ ಹೇರಳವಾದಂಥ ಜಲಸಂಪತ್ತಿದೆ ಗ್ರಾಮೀಣ ಪ್ರದೇಶದಲ್ಲಿ ಅದೇ ರೀತಿಯಲ್ಲಿ ನಾವು ಏನನ್ನಾದರೂ ನಮ್ಮ ಮನೆಯಿಂದ ಅಥವಾ ನಮ್ಮ ಸುತ್ತಮುತ್ತಲಿಂದ ಹೊರಡುವಂಥ ಏನು ಹೊ ಎಸೆಯುವಂಥ ಕಸಗಳೇನಿದೆ ಅದು ಸಾಮಾನ್ಯವಾಗಿ ಕೆರೆಗಳಲ್ಲಿ ಅಥವಾ ಹೊಳೆಗಳಿಗೆ ದಂಡೆಯಲ್ಲಿ ಬಿಸಾಕಿದರೆ ಅದು ಸೀದವಾಗಿ ಸಮುದ್ರಕ್ಕೆ ಸೇರ್ಕೊಳ್ಳುತ್ತೆ ಅದು ನಮಗೆ ಗ್ರಾಮೀಣ ಪ್ರದೇಶದಲ್ಲಿ ಅದರ ಫಲಿತಾಂಶ ನಮಗೆ ಇಮಿಯೇಟಾಗಿ ಸಿಗಲ್ಲ ಆದರೆ ಕಾಲ ಕಳೆದಂತೆ ಖಂಡಿತವಾಗಿಯೂ ಕೂಡ ಗ್ರಾಮೀಣ ಪ್ರದೇಶದಲ್ಲಿಯೂ ಕೂಡ ನೀರಿನ ಸಮಸ್ಯೆ ಹಾಗೆ ಗ್ರಾಮ ಸ್ವಚ್ಛದ ಬಗ್ಗೆ ಕೂಡ ನಾವು ಅರಿವನ್ನು ಮೂಡಿಸ್ಕೊಳ್ಬೇಕಾಗತ್ತೆ ಇಲ್ಲದೇ ಇದ್ದರೆ ಅದರ ಒಂದು ಫಲ ನಾವು ಅನುಭವಿಸಬೇಕಾಗತ್ತೆ ನಾವು ಚಿಕ್ಕವನಾಗಿ ಹಳ್ಳಿಗಳಲ್ಲಿ ಬೆಳೆದಾಗ ಇವತ್ತಿಗೂ ಕೂಡ ನಮಗೆ ಇನ್ನೂ ಆ ಒಂದು ನೆನಪು ನೆನಪಾಗಿ ಇದೆ ಏನು ಹೇಳಿದ್ರೆ ಅಲ್ಲೇ ಆಟ ಆಡ್ತಿದ್ವಿ ಕೆರೆಗಳಲ್ಲಿ ಹೊಂಡಗಳಲ್ಲಿ ನೀರಿನಲ್ಲಿ ಆಟ ಆಡ್ತಿದ್ವಿ ಹಾಗೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಅದೇ ನೀರನ್ನು ಕುಡಿತಿದ್ವಿ ಆದರೆ ಇವತ್ತು ಆ ರೀತಿ ಸಾಧ್ಯತೆ ಇಲ್ಲ ಯಾಕೆ ಹೇಳಿದ್ರೆ ಅಂದಿನ ಒಂದು ನೀರಿನ ಗುಣಮಟ್ಟವುದಕ್ಕಿಂತ ವಾಲ್ಯೂಮ್ ಅಂತೇನಿದೆ ಅಂದರೆ ಹೇರ್ ಹೇರಳ ಹೇರಳವಾದಂಥ ಒಂದು ನೀರಿನ ಸಂಪತ್ತೇನಿದೆ ಅದು ಇವತ್ತು ಕಮ್ಮಿ ಆಗ್ತಾಯಿದೆ ನಾನೊಂದು ಲ ಅಂಕಿಅಂಶವನ್ನು ಕಂಡುಕೊಂಡಿದ್ದೇನೆ ಈ ಸುಮಾರು ಪಶ್ಚಿಮ ಘಟ್ಟದಲ್ಲಿ ಸುಮಾರು ಒಂದು ಇಪ್ಪತ್ತು ಸಾವಿರ ಹೆಕ್ಟರ್ನ ಮರಗಳನ್ನು ನಾವು ಕಡಿದಿದ್ದೇವೆ ಇಪ್ಪತ್ತು ಸಾವಿರ ಹೆಕ್ಟರ್ ಸುಮಾರು ಒಂದು ಮರ ನಾನೂರು ಐವತ್ತು ಕೆ ಜಿ ಆಮ್ಲಜನಕವನ್ನು ನೀಡುವಂಥ ಒಂದು ಪ್ರೊಸೆಸನ್ನು ನಮ್ಮ ಪ್ರಕೃತಿ ಅದಕ್ಕೆ ನೀಡಿದೆ ಸುಮಾರು ಒಂದು ಇಪ್ಪತ್ತು ಹೆಕ್ಟರ್ನೇ ನೀವು ಆಲೋಚನೆ ಮಾಡಿ ಎಷ್ಟು ನಾವು ಹೇರಳವಾದಂಥ ಒಂದು ಆಮ್ಲಜನಕವನ್ನು ನಾವು ನಮ್ಮ ಸುತ್ತಮುತ್ತಲಿನ ಮಾಯ ಮಾಡಿದ್ದೇವೆ ಅಂತ ಅದೇ ರೀತಿಯಲ್ಲಿ ಈ ನಮ್ಮ ಜಲಸಂಪತ್ತನ್ನು ಭೂಮಿಯ ಒಳಗಡೆಗೆ ಕಳಿಸುವಂಥದ್ದು ಈ ಮರಗಳೇ ಆ ಭೂಮಿಯ ಮರಗಳಿಂದ ಭೂಮಿಯಲ್ಲಿ ಇಂಗಬೇಕಾದಂಥ ನೀರು ಇವತ್ತೇನಾಗಿದೆ ನೀರು ಸರ್ಫೇಸ್ ವಾಟರ್ ಆಗಿ ಬ ಮಂಡಲದ ಬಂದು ಅದು ಈ ಸಮುದ್ರಕ್ಕೆ ಸೇರಿ ಉಪ್ಪು ನೀರು ಅಂಶ ಆಗಿದೆ ಒಂದು ನಮಗೆ ಹೇರಳವಾದಿರುವಂಥ ನೀರಿನ ಸಂಪತ್ತು ಅಂತ ನಾವು ಕಂಡುಕೊಂಡ್ರು ಕೂಡ ನಮಗೆ ಕುಡಿಲಿಕ್ಕೆ ಅಂದರೆ ಡೊಮೆಸ್ಟಿಕ್ ಪರ್ಪಸ್ಗೆ ಉಪಯೋಗ ಆಗಿರುವಂಥ ನೀರು ಲೆಸ್ ದೆನ್ ಒನ್ ಪರ್ಸೆಂಟ್ ಪ್ರತಿಶತ ಒಂದಕ್ಕಿಂತ ಕಮ್ಮಿಯ ಒಂದು ನೀರಿನ ಅಂಶ ನಮಗೆ ಉಪಯೋಗಕ್ಕೆ ಬರುವಂಥದ್ದು ಆ ಲೆಸ್ ದೆನ್ ಒನ್ ಪರ್ಸೆಂಟಿನ ಒಂದು ನೀರಿನ ಏನಿದೆ ಅಂಶ ಇದೆ ಅದರಲ್ಲಿ ಸುಮಾರು ಎಪ್ಪತ್ತು ಪ್ರತಿಶತ ನಾವು ಅಗ್ರಿಕಲ್ಚರ್ಗೆ ಯೂಸ್ ಮಾಡ್ತಿದ್ದೇವೆ ನ ನಾವು ಚಿಕ್ಕವರಿದ್ದಾಗ ಗದ್ದೆ ಬೇಸಾಯ ಮಾಡಿದ ಅಭ್ಯಾಸ ಇದ್ದು ಅಲ್ಲಿ ಕಂಡುಕೊಂಡಾಗ ಸಾಮಾನ್ಯವಾಗಿ ಸೆಗಣಿ ಗೊಬ್ಬರ ಅಥವಾ ಎಲೆಗಳ ಗೊಬ್ಬರವನ್ನು ಹಾಕಿ ನಾವು ನಮ್ಮ ಗದ್ದೆಗಳಿಗೆ ತೋಟಗಳಿಗೆ ಬಿಡ್ತಿದ್ವಿ ಆದರೆ ಇವತ್ತು ಒಂದು ಮೊಗ್ಗಾಗಿ ಇರುವುದರಿಂದ ಅದು ಹಣ್ಣಾಗುವವರೆಗೆ ಪ್ರತಿ ಹಂತದಲ್ಲಿ ಅದಕ್ಕೆ ಒಂದು ರಾಸಾಯನಿಕವಾದಂಥ ಒಂದು ಕ್ರಿಮಿನಾಶವೋ ಅಥವಾ ಇನ್ಯಾವುದೋ ಒಂದು ಫರ್ಟಿಲೈಸರ್ಸ್ ಹಾಕಿ ಅದನ್ನು ಉಪಯೋಗ ಅಂದರೆ ನಾವು ಕೇವಲ ಫರ್ಟಿಲೈಸರ್ಸ್ ಆಗಲಿ ಅಥವಾ ಜರ್ಮಿಸೈಡ್ಸು ಅಥವಾ ಇನ್ಸೆಕ್ಟಿಸೈಡ್ಸನ್ನು ಹಾಕಿ ನಾವು ಗಿಡಗಳನ್ನು ಬೆಳೆಸುವಂಥ ಮಟ್ಟದಲ್ಲಿ ಹೋಗಿಲ್ಲ ಅದೇ ರೀತಿಯಲ್ಲಿ ನೀರನ್ನು ಕೂಡ ಒಂದು ರಾಸಾಯನಿಕ ಕ್ರಿಯೆಗೆ ಒಳಪಟ್ಟ ರೀತಿಯಲ್ಲಿ ಅದನ್ನು ಕೈಗೊಂಡಿದ್ದೇವೆ ಆ ಅಂಶ ನಾವು ಖಂಡಿತವಾಗಿ ಮರ್ತಿದ್ದೇವೆ ಅನ್ನಿಸ್ತಾ ಇದೆ ಯಾಕೆ ಹೇಳಿದ್ರೆ ಲೆಸ್ ದೆನ್ ಒನ್ ಪರ್ಸೆಂಟ್ ನೀರನ್ನು ನಾವು ಎಪ್ಪತ್ತು ಅದರಲ್ಲಿ ಎಷ್ಟೊಂದು ಪರ್ಸೆಂಟ್ ಒನ್ ಪರ್ಸೆಂಟ್ ಎಪ್ಪತ್ತು ಅಂಶ ನೀರನ್ನು ನಾವು ಅಗ್ರಿಕಲ್ಚರ್ ಉಪಯೋಗ ಮಾಡಿ ಆ ಅಗ್ರಿಕಲ್ಚರಿಗೆ ಸಂಬಂಧಪಟ್ಟಂಥ ಕ್ರಿಮಿ ಫರ್ಟಿಲೈಸರ್ ಹಾಕಿ ಆ ನೀರಿನ ಅಂಶವನ್ನು ನಾವು ಹಾಳು ಇರುವಾಗ ಇನ್ನೂ ನಮಗೆ ಎಲ್ಲಿ ಸಿಗ್ತದೆ ನೀರು ಗ್ರಾಮೀಣ ಪ್ರದೇಶದಲ್ಲಿ ಅಂತ ಯಾಕಂದರೆ ನಮ್ಮ ಗದ್ದೆ ತೋಟಗಳು ಗ್ರಾಮೀಣ ಪ್ರದೇಶದಲ್ಲಿಯೇ ಆ ಮಲಿನಗೊಂಡಂಥ ನೀರೇ ನಾವು ಉಪಯೋಗ ಮಾಡ್ತಾ ಇದ್ದೇವೆ ಅದು ಅಥವಾ ಆ ಮಲಿನಗೊಂಡ ನೀರು ನಮ್ಮ ಹತ್ತಿರದಲ್ಲಿರುವಂಥ ಸಮುದ್ರಕ್ಕೆ ಅಥವಾ ಈ ಬ್ಯಾಕ್ ವಾಟರ್ ಅಂತ ಏನು ಕರೀತೇವೆ ಅಲ್ಲಿ ಸೇರಿಕೊಳ್ತಾ ಇದೆ ಅದು ಕೂಡ ಇನ್ನೊಮ್ಮೆ ನೀರಿನ ಅಂಶ ನಮ್ಮ ಭೂಮಿಯಲ್ಲಿ ಸೇರಿಕೊಂಡು ನಮ್ಮ ಬಾವಿಗಳಿಗೆ ಬಂದಾಗ ಅದು ಒಂದು ಮಾಲಿನ್ಯಗೊಂಡಂಥ ನೀರೇ ಅದನ್ನು ಉಪಯೋಗಿಸ್ತಾ ಇದ್ದೇವೆ ಸೊ ಅದು ನಮ್ಮ ಹೆಚ್ಚಾಗಿ ಗ್ರಾಮೀಣ ಪ್ರದೇಶದಲ್ಲಿರುವಂಥ ನೀರಿನ ಸಮಸ್ಯೆಗಳು ಎಲ್ಲಿಯವರೆಗೆ ನಾವು ಶಗಣಿ ಗೊಬ್ಬರವನ್ನು ಅಥವಾ ಈ ಆರ್ಗ್ಯಾನಿಕ್ ಫರ್ಟಿಲೈಸರ್ಸನ್ನು ಯೂಸ್ ಮಾಡಲ್ವೋ ನಿಮಗೆ ಹೇಳಿದ್ರೆ ಈಗ ಅದು ಕೂಡ ಈಗ ತುಂಬ ಪ್ರಚಲಿತದಿದೆ ಹೇಳಿದ್ರೆ ಆರ್ಗ್ಯಾನಿಕ್ ಫಾರ್ಮಿಂಗಿಂದ ಆದಷ್ಟು ನಮ್ಮ ನೈಸರ್ಗಿಕದಲ್ಲಿರುವಂಥ ಹಾನಿಗಳನ್ನು ತಡಿಬೋದು ಅನ್ನೋ ಒಂದು ಪರಿಣಾಮವನ್ನು ನಾವು ಕಂಡುಕೊಂಡಿದ್ದೇವೆ ಅದನ್ನು ನಾವು ಪ್ರಪ್ರಥಮವಾಗಿ ತೆಗೆದುಕೊಳ್ಬೇಕಾದ ಅದು ಕೂಡ ಹಳ್ಳಿಗಳಲ್ಲಿ ಯಾಕೆಂದರೆ ಹಳ್ಳಿಗಳಿಂದ ಬಂದಿರುವಂಥ ಈ ಎಲ್ಲ ತೋಟಗಾರಿಕೆಯ ಅಥವಾ ತೋಟದಲ್ಲಿ ಅಥವಾ ನಮ್ಮ ಗದ್ದೆಗಳಲ್ಲಿ ಬೆಳೆಯುವಂಥ ಏನು ದವಸ ಧಾನ್ಯಗಳಿದೆ ಇವೆಲ್ಲ ಆರ್ಗ್ಯಾನಿಕ್ ಫಾರ್ಮಿಂಗ್ ಮುಖಾಂತರ ಬಂದಿದ್ದರೆ ಖಂಡಿತವಾಗಿ ಒಂದು ಒಳ್ಳೆ ಬೆಲೆಯೂ ಕೂಡ ಇದೆ ಅದೇ ರೀತಿಯಲ್ಲಿ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿರುವಂಥ ನೀರಿನ ಅಂಶಗಳನ್ನು ಹಾಗೆ ಮಣ್ಣಿನ ಅಂಶಗಳನ್ನು ಕೂಡ ನಾವು ಅಲ್ಲಿ ಗಮನಿಸ್ಕೊಳ್ಬೇಕಾಗತ್ತೆ ಇದು ಇವತ್ತು ನಾವು ಎದುರಿಸ್ತಿರುವಂಥ ಗ್ರಾಮೀಣ ಪ್ರದೇಶ ಎದುರಿಸುವಂಥ ಒಂದು ಸಮಸ್ಯೆ ಅಂತ ಅಂದ್ಕೊಳ್ತೇನೆ ನಾವು ಮುನ್ಸಿಪಾಲ್ಟಿ ಅವರು ನೀರು ಕೊಡ್ತಾರೆ ಗೌರ್ಮೆಂಟ್ ಅವ್ರು ನೀರು ಕೊಡ್ತಾರೆ ಪಂಚಾಯತ್ ನೀರು ಕೊಡ್ತೇವೆ ಹೇಳುವ ಒಂದು ನಂಬಿಕೆಯಲ್ಲೇ ಇದ್ದೇವೆ ಹೊರತು ನಾವು ಇವತ್ತಿನವರೆಗೆ ನಮ್ಮಲ್ಲಿ ಬೇಕಾದಷ್ಟು ನೀರು ಶೇಖರಿಸಿಕೊಳ್ಳುವಾದಂಥ ಸ್ಥಳಗಳಿದೆ ಛಾವಣಿಗಳಿದೆ ಅಥವಾ ನಮ್ಮಲ್ಲಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ ನಾವು ಏನೀಗ ಕರಿತೀವಿ ಇಂಗ್ಲೀಷ್ನಲ್ಲಿ ಅದನ್ನು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಇವತ್ತೂ ಕೂಡ ದೇವಸ್ಥಾನಗಳಲ್ಲಿ ಅಥವಾ ನಮ್ಮ ಸುತ್ತಮುತ್ತಲುಗಳಲ್ಲಿ ಅನ್ ಗದ್ದೆಯ ಅಂಚುಗಳಲ್ಲಿ ಅದನ್ನೆಲ್ಲ ನಾವು ನೀರನ್ನು ಶೇಖರಿಸುವಂಥ ಒಂದು ಅಂಶವಾಗಿತ್ತು ಆದರೆ ಇವತ್ತು ನಾವು ಗದ್ದೆಯ ಏನು ಅದನ್ನು ಹಾಳಗಟ್ಟಿ ಅದು ಈಗ ಗಟ್ಟಿ ಮಣ್ಣಾಗಿದೆ ಈಗ ಯಾಕೆ ಹೇಳಿದ್ರೆ ಗದ್ದೆಯ ಮಣ್ಣಲ್ಲಿ ನೀರಿನ ಅಂಶ ಸೇರಿಕೊಂಡಾಗ ಅದನ್ನು ನಾವು ಪ್ರತಿ ವರ್ಷ ಹೂಳದೇ ಇದ್ದರೆ ಅದು ಸಿಮೆಂಟಿನಷ್ಟೇ ಗಟ್ಟಿಯಾದಂಥ ಒಂದು ಕಾಂಕ್ರೀಟ್ ಮಟೀರಿಯಲ್ ಆಗುತ್ತೆ ಈ ಆ ಅಂಶದಿಂದ ಗದ್ದೆಯಲ್ಲಿ ಬಿದ್ದ ನೀರು ಕೂಡ ಈಗ ಸರ್ಫೇಸ್ನಲ್ಲಿ ತ ಭೂಮಿಯ ಎತ್ತರ ಪ್ರದೇಶದಿಂದ ಅದು ಇಳಿಜಾರಾಗಿ ಹೋಗಿಬಿಡ್ತದೆ ಸಮುದ್ರ ಸೇರ್ತಿಕೊಳ್ತದೆ ಅಂತರ್ಜಲಕ್ಕೆ ಸೇರಿ ಅಂತರ್ಜಲ ಸೇರಿಕೊಳ್ಳಿಲ್ಲ ಇದು ಒಂದು ದೊಡ್ಡ ಸಮಸ್ಯೆ ಆಗಿದೆ ನಾನು ಕಳೆದ ವರ್ಷ ನಮ್ಮ ಜಿಲ್ಲಾಧಿಕಾರಿಗಳ ಹತ್ರ ಕೂಡ ಹೇಳಿದ್ದೆ ಅಟ್ಲೀಸ್ಟ್ ಒಂದು ಇಷ್ಟು ಫಂಡ್ಸ್ಗಳನ್ನು ಕೊಟ್ಟು ಗದ್ದೆಗಳನ್ನು ಹೂಳುವಂಥ ಕೆಲಸ ಮಾಡಿ ನೀವೇನು ಮಾಡಬೇಕಾಗಿಲ್ಲ ಗದ್ದೆಗಳಿಗೆ ಬಿತ್ತನೆ ಮಾಡಬೇಕಾಗಿಲ್ಲ ನೆಟ್ಟಿ ಮಾಡಬೇಕಾಗಿಲ್ಲ ಏನು ಮಾಡಬೇಕಾಗಿಲ್ಲ ಅಟ್ಲೀಸ್ಟು ಒಂದು ಗದ್ದೆಯನ್ನು ಹೂಳುವಂಥ ಕಾರ್ಯಕ್ರಮ ಮಾಡಿದರೆ ನಮ್ಮಲ್ಲಿ ಸುಮಾರು ಒಂದು ನಾಲ್ಕು ಸಾವಿರ ಮಿಲಿಮೀಟರ್ ಏನು ಮಳೆಗಳ ಬೀಳುತ್ತೆ ಒಂದು ಸೀಸನ್ನಲ್ಲಿ ಆ ಎಲ್ಲ ಮಳೆಗಳನ್ನು ನಮ್ಮ ಗದ್ದೆಯಲ್ಲಿ ಶೇಖರಿಸಿಕೊಂಡಿದ್ದರೆ ನಮ್ಮ ಅಂತರ್ಜಲ ನಮ್ಗೆ ಅರಿವಿಲ್ಲದಂತೆ ಅದು ಎತ್ತರ ಬರ್ತದೆ ಅಂತರ್ಜಲ ಫಿಲ್ ಆಗುತ್ತೆ ಅಂತರ್ಜಲದಲ್ಲಿಯೇ ನೀರಿಲ್ಲದೇ ಇದ್ದಾಗ ನಾವು ಏಪ್ರಿಲ್ ಮೇದಲ್ಲಿ ಒಂದು ಕೆಲವೊಂದು ಪ್ರದೇಶದಲ್ಲಿ ಡಿಸೆಂಬರ್ದಲ್ಲಿಯೇ ನೀರಿನ ಅಂಶ ಖಾಲಿ ಆಗುತ್ತೆ ಸರಿ ನಾನೊಂದು ಇಷ್ಟು ಸರ್ವೆಗಳನ್ನು ಮಾಡ್ತಾ ಇದ್ದೆ ನಮ್ಮ ಪಶ್ಚಿಮ ಘಟ್ಟದಲ್ಲಿ ಹರಿಯುವಂಥ ನದಿಗಳಿಂದ ಏಪ್ರಿಲ್ನಲ್ಲಿಯೂ ಕೂಡ ಅಟ್ಲೀಸ್ಟ್ ಒಂದು ಐದು ಕಿಲೋಮೀಟರ್ ಆರು ಕಿಲೋಮೀಟರ್ ಹರಿಯುವಂಥ ಈ ಒಂದು ನದಿಗಳಿದೆ ಇವತ್ತು ಅಲ್ಲಿ ಹರಿಯುವ ಪರಿಸ್ಥಿತಿ ಇಲ್ಲ ಎಲ್ಲ ಅಲ್ಲಲ್ಲಿ ಹೊಂಡದಲ್ಲಿ ನೀರು ತುಂಬಿಕೊಂಡಿದೆ ಬಿಟ್ಟರೆ ನೀರು ಹರಿಯುವಂಥ ಪರಿಸ್ಥಿತಿ ಇಲ್ಲ ಇದೆಲ್ಲ ಯಾಕೆ ಅಂತ ನಾವು ಒಂದು ಅಂಶ ಕೊಂಡ್ಕೊಂಡಾಗ ನಾವು ಕೆಲವೊಂದು ಕಡೆಗೆ ಹೂಳೆತ್ತಿಲ್ಲ ಆ ಹೂಳುಗಳೆಲ್ಲ ಮರಳು ತುಂಬಿಕೊಂಡಿದೆ ಕೆಲವೊಂದು ಕಡೆಗೆಲ್ಲ ಈ ಸಿಲ್ಟ್ ಆ್ಯಂಡ್ ಕ್ಲೇ ಅಂತ ನಾವು ಏನು ಹೇಳ್ತೇವೆ ಈ ಒಂದು ಮರಳಿನ ಫೈನ್ ಪಾರ್ಟಿಕಲ್ಸು ಅದು ಮ ನೀರಿನ ಜೊತೆ ಸೇರಿಕೊಂಡು ಗಟ್ಟಿಯಾಗಿ ಒಂದು ರೀತಿಯ ಶಿಲೆ ಆಗಿದೆ ಅದ್ರ ಮುಖಾಂತರ ನೀರು ಇಂಗ್ತಾಯಿಲ್ಲ ಇಲ್ಲ ಗದ್ದೆಗಳಲ್ಲಿ ನಾವು ನೀರನ್ನು ನಿಲ್ಲಿಸುವಂಥ ಮಟ್ಟ ಇತ್ತು ಈಗ ನೀರನ್ನು ನಿಲ್ಲಿಸುವ ಮಟ್ಟ ಇಲ್ಲ ನೀರನ್ನು ಕಡ್ದು ಹಾಕಿ ಅದನ್ನು ಪಕ್ಕದ ಚರಂಡಿಗೆ ಬಿಡುವಂಥದ್ದು ಅಥವಾ ಪಕ್ಕದಲ್ಲಿ ಇರುವಂಥ ನದಿಯಲ್ಲಿ ಬಿಡುವಂಥದ್ದು ನಾವು ಅಂಥ ಕಾರ್ಯಕ್ರಮ ಮಾಡಿದ್ದೇವೆ ಸೊ ಆ ರೀತಿಯಲ್ಲಿ ಮಾಡಿದೆ ನಮ್ಮ ಸುತ್ತಮುತ್ತಲೂ ಇರುವಂಥ ನೀರನ್ನು ನಾವು ಕಾಪಾಡಿಕೊಂಡ್ರೆ ನಮ್ಮ ಸುತ್ತಮುತ್ತಲು ಇರುವಂಥ ನೀರಿನ ಅಂಶವನ್ನು ನಾವು ಅದನ್ನು ಉಳಿಸ್ಕೊಳ್ಳೋಂಥ ಪ್ರಯತ್ನ ಪಟ್ಟರೆ ಖಂಡಿತವಾಗಿಯೂ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ನೀರಿನ ಸಮಸ್ಯೆ ಬರಲಿಕ್ಕಂತೂ ಖಂಡಿತ ಸಾಧ್ಯ ಇಲ್ಲ ಈಗೇನು ನಾವು ಏಪ್ರಿಲ್ ಮೇದಲ್ಲಿ ಕುಡಿಯುವ ನೀರಿಗೂ ಕೂಡ ಅಭಾವ ಅಂತ ಹೇಳ್ತಾ ಇದ್ದೇವೆ ನಾವು ಅದನ್ನು ಶೇಖರಿಸ್ಕೊಳ್ಬೇಕು ಈ ಒಂದು ಅಭ್ಯಾಯನ ಮನೆ ಮನೆಯಲ್ಲಿ ಆಗಬೇಕು ನಮ್ಮಲ್ಲಿ ಏನಾಗಿದೆ ತಂದೆ ತಾಯಿಗಳು ಅಜ್ಜ ಅಜ್ಜಿಯರು ಮಾಡಿಟ್ಟಂಥ ಗದ್ದೆಗಳಿದೆ ಇವತ್ತು ಅದನ್ನು ಕಮರ್ಷಿಯಲ್ ಆಗಿ ಯೂಸ್ ಮಾಡ್ತಾ ಇದ್ದೇವೆ ರಬ್ಬರ್ ತೋಟಗಳನ್ನು ಬೆಳೆಸ್ಲಿಕ್ಕೋ ಅಥವಾ ಇನ್ನೇನಾದರೂ ಸೈಟ್ಗೆ ಮಾಡಿ ಸೇಲ್ ಮಾಡಲಿಕ್ಕೋ ಅದು ಮಾಡ್ತಾ ಇದ್ದೇವೆ ಸೊ ಅದಕ್ಕೆಲ್ಲ ನಮ್ಮ ಜಿಲ್ಲಾಡಳಿತ ಸ್ವಲ್ಪ ತಡೆಯನ್ನು ಕೊಡಬೇಕು ಯಾಕೆ ಹೇಳಿದ್ರೆ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಈ ಒಂದು ಭೂ ಪ್ರದೇಶವನ್ನು ನಾವು ಕಾಪಾಡಿಕೊಳ್ಳಿ ಕಾಳದೇ ಇದ್ದರೆ ಖಂಡಿತವಾಗಿಯೂ ಇನ್ನು ಕೆಲವೇ ವರ್ಷಗಳಲ್ಲಿ ನೀರಿನ ಸಮಸ್ಯೆ ಅನ್ನುವಂಥದ್ದು ಅತ್ಯಂತ ನಮ್ಮ ಜಿಲ್ಲಾಡಳಿತ ನಿಭಾಯಿಸ್ಲಿಕ್ಕೆ ಆಗದಿರೋ ಪರಿಸ್ಥಿತಿ ಬರ್ತದೆ ಆದರೆ ಇಲ್ಲಿ ಈಗ ಮುಖ್ಯವಾಗಿ ಅಂದರೆ ಪ್ರತಿಯೊಬ್ಬನ ಪಾಲು ಇರುವುದರಿಂದ ಕೂಡ ಖಂಡಿತವಾಗಿ ಖಂಡಿತವಾಗಿಯೂ ಅದೇ ನಾನು ಹಾಗೆ ಪ್ರತಿಯೊಬ್ಬರು ಕೂಡ ಇದರಲ್ಲಿ ಭಾಗವಹಿಸಬೇಕು ಅದರಿಂದ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಅವರವರ ಮನೆಯಲ್ಲಿ ಗದ್ದೆಗಳೇನಿದೆ ಅಟ್ ಲೀಸ್ಟ್ ಏನಾದ್ರೂ ಒಂದು ಯಾರತ್ರ ಮುಖಾಂತರ ಸರ್ಕಾರದ ಮುಖಾಂತರ ಪಂಚಾಯತ್ ಮುಖಾಂತರ ಯಾವುದಾದ್ರೂ ಒಂದು ಸವಲತ್ತುಗಳನ್ನು ಉಪಯೋಗ ಮಾಡಿಕೊಂಡು ಗದ್ದೆಯನ್ನು ಹೂಳುವಂಥ ಒಂದು ಕಾರ್ಯಕ್ರಮವನ್ನು ಮಾಡಿ ಅಂತ ಹೂಳುವಂಥ ಕಾರ್ಯಕ್ರಮ ಮಾಡಿದರೆ ನಮಗೆ ಅರಿವಿಲ್ಲದಂತೆ ಈ ಒಂದು ನಾಲ್ಕು ಸಾವಿರ ಮಿಲಿಮೀಟರ್ನ ಮಳೆ ಏನು ಆಗುತ್ತೆ ಒಂದು ನಾಲ್ಕು ತಿಂಗಳಲ್ಲಿ ಅದರಲ್ಲಿ ನಾವು ಆದಷ್ಟು ನೀರನ್ನು ಅಲ್ಲಿ ಶೇಖರಿಸಿಕೊಳ್ಳಿಕ್ಕಾಗತ್ತೆ ಹಾಗಾದರೆ ಅಂತರ್ಜಲವನ್ನು ನಮಗೆ ಇಂಪ್ರೂವ್ ಮಾಡ್ಕೊಳ್ಲಿಕ್ಕಾಗತ್ತೆ ಅಂತರ್ಜಲದಲ್ಲಿರುವಂಥ ನೀರು ಆವಿಯಾಗಿ ಹೋಗಲ್ಲ ಖಂಡಿತವಾಗಿಯೂ ಅಥವಾ ಅದು ಇಲ್ಲೆಲ್ಲೋ ಕಡೆ ಹರಿದು ಹೋಗಲ್ಲ ಅದು ಅಲ್ಲಿ ಸ್ಟೋರ್ ಆಗ್ತದೆ ಬೆಳೆ ಬೆಳೆಯದೇ ಹಡಿಲು ಬಿಟ್ಟಿರುವಂಥ ಗದ್ದೆಗಳನ್ನು ಕೂಡ ಒಂದು ಉಳುಮೆ ಮಾಡಿ ಉಳುಮೆ ಮಾಡಬೇಕು ಉಳುಮೆ ಮಾಡಬೇಕು ಆಗ ಮಾತ್ರ ನಮ್ಮ ಅಂತರ್ಜಲಕ್ಕೆ ನೀರನ್ನು ಸೇರಿಸ್ಕೊಳ್ಳಿಕ್ಕೆ ಆಗುತ್ತೆ ಇನ್ನೊಂದು ಈ ರೀತಿ ಮಾಡಿದಾಗ ನಮ್ಮ ಸುತ್ತಮುತ್ತಲಿರುವಂಥ ಗಿಡಗಳೇನಿದೆ ಅದು ತನಗೆ ಅರಿವಿಲ್ಲದಂತೆ ಬೆಳೀತದೆ ಮರಗಳು ಗಿಡಗಳು ಬೆಳೆದ ಹಾಗೆ ಆ ಸುತ್ತಮುತ್ತು ವಾತಾವರಣದಲ್ಲಿ ಉಷ್ಣಾಂಶ ಏನು ಹೇಳ್ತೇವೆ ಅದು ಕೂಡ ಕಮ್ಮಿ ಆಗ್ತದೆ ಈಗ ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ ನಾವು ರೋಟ್ರಿ ಸಂಸ್ಥೆಯ ಮುಖಾಂತರ ಮಣಿಪಾಲ್ ಲೇಕಿನ ಇಂಪ್ರೂವ್ಮೆಂಟನ್ನು ಮಾಡಿದ್ದೇವೆ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಈಗ ಬೇರೆ ಬೇರೆಯವರು ಅದನ್ನು ಚಲಾಯಿಸ್ತಾ ಇದ್ದಾರೆ ಆದರೆ ರೋಟ್ರಿ ಮಣಿಪಾಲ್ ಹಿಲ್ಸಿನ ಮುಖಾಂತರ ಇಡೀ ಒಂದು ಮಣಿಪಾಲನ ಲೇಕಿನ ಸುತ್ತಮುತ್ತಲು ನಾವೊಂದು ಎರಡರಿಂದ ಮೂರು ಸಾವಿರ ಗಿಡಗಳನ್ನೆಟ್ಟು ಇದು ಮರಗಳಾಗಿ ಇವತ್ತು ಬರ್ತಾಯಿದೆ ಸೊ ನೀವೊಂದು ಟೆಂಪ ಥರ್ಮಾಮೀಟರ್ ತೆಗೆದುಕೊಂಡು ಹೋಗಿ ಅಲ್ಲಿ ಒಂದು ಟೆಂಪ್ರೇಚರ್ನ ಮೆಷರ್ ಮಾಡಿ ಹಾಗೆ ನೀವು ಟೈಗರ್ ಸರ್ಕಲ್ನಲ್ಲಿ ಬಂದವರು ಮೆಷರ್ ಮಾಡಿ ಸುಮಾರು ಒಂದರಿಂದ ಒನ್ ಪಾಯಿಂಟ್ ಫೈವ್ ಡಿಗ್ರಿ ಸೆಂಟಿಗೆ ನಿಮಗೆ ಒತ್ತಾಂಶ ಇದೆ ಅಂದರೆ ಆ ಸುತ್ತಮುತ್ತಲಿರುವಂಥ ವಾತಾವರಣ ತಂಪಾಗಿದೆ ತಂಪಾಗಿರುವುದರಿಂದ ಮಣಿಪಾಲ್ದಿಲ್ಲ ಲೇಕ್ನಲ್ಲಿರುವಂಥ ನೀರು ಆವಿಯಾಗಲ್ಲ ಅಷ್ಟು ಬೇಗ ಅದೇನೂ ಕೂಡ ನಮ್ಮ ಗದ್ದೆಗಳಲ್ಲಿ ಮಾಡ್ಬೋದು ನಮ್ಮ ಸುತ್ತಮುತ್ತಲುಗಳಲ್ಲಿ ಮಾಡ್ಬೋದು ನಮ್ಮ ಸುತ್ತಮುತ್ತಲು ನಾವು ಹಸಿರು ವಾತಾವರಣವನ್ನು ಕ್ರಿಯೇಟ್ ಮಾಡಿದಾಗ ನಮಗೆ ಅರಿವಿಲ್ಲದಂತೆ ಅಲ್ಲಿ ಉಷ್ಣಾಂಶ ಕೂಡ ಕಮ್ಮಿ ಆಗುತ್ತೆ ನಮ್ಮ ಸುತ್ತಮುತ್ತಲು ಒಂದು ಹದಿನಾರು ಸಾವಿರ ಮರಗಳನ್ನು ನಾವು ಕಡಿದಿದ್ದೇವೆ ಈ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸಲ್ಲಿ ನಾವು ಹೇಳ್ತೇವೆ ಮರಗಳನ್ನು ಕಡಿತೇವೆ ಡೆವಲಪ್ಮೆಂಟ್ ಆಗಬೇಕು ಅದರ ಆಗಿ ಗಿಡಗಳು ನೆಡ್ತೇವೆ ಅಂತ ಆ ಗಿಡಗಳು ಎಷ್ಟು ಆಮ್ಲಜನಕವನ್ನು ಉತ್ಪಾದನೆ ಮಾಡುತ್ತೆ ನಾವು ನೆಟ್ಟ ಗಿಡಗಳು ಎಷ್ಟು ಬೆಳೀತದೆ ಅದನ್ನು ನಾವು ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟಿನ ಸಹಯೋಗದಲ್ಲಿ ತುಂಬ ನಮಗೆ ಅವರು ಹೆಲ್ಪ್ ಮಾಡಿದರು ಕೋರ್ಡಿನೇಟ್ ಮಾಡಿದರು ಹಾಗೆ ಮಣಿಪಾಲ್ ವಿಶ್ವವಿದ್ಯಾಲಯದ ಒಂದು ಸಹಯೋಗದೊಂದಿಗೆ ನಾವೊಂದು ಐದು ಮರಗಳನ್ನು ರಿಪ್ಲೇಸ್ ಮಾಡಿದ್ವಿ ಮಣಿಪಾಲ್ ತಾಂತ್ರಿಕ ಮಹಾವಿದ್ಯಾಲಯದ ಆವರಣದಲ್ಲಿ ಒಂದು ಮರವನ್ನು ಇಟ್ಟಿದ್ದೇವೆ ನೂರು ವರ್ಷದ ಆಲದ ಮರ ಇವತ್ತು ಒಂದು ಹದಿನಾರು ಫೀಟ್ ಎತ್ತರವಾಗಿ ಹೆಚ್ಚ ಹಸಿರಾಗಿ ಬೆಳೆದಿದೆ ಖುಷಿಯಾಗುತ್ತೆ ಅದನ್ನು ನೋಡಲಿಕ್ಕೆ ಅದೇ ರೀತಿಯಲ್ಲಿ ಮಣಿಪಾಲದ ಪರ್ಕಳ ಹೋಗುವ ದಾರಿಯಲ್ಲಿ ಒಂದು ನಾಲ್ಕು ಮರಗಳನ್ನು ಇಟ್ಟಿದ್ದೇವೆ ಇಲ್ಲಿಯ ಮಣಿಪಾಲದ ಕಾರ್ಪೊರೇಟರ್ ಅವರ ಸಹೋಗದೊಂದಿಗೆ ಹಾಗೂ ಎಲ್ಲ ಇಲ್ಲಿಯ ಧೂಣ ಒಂದು ಸಹಯೋಗದ ಮಣಿಪಾಲ್ ತಾಂತ್ರಿಕ ಮಹಾವಿದ್ಯಾಲಯದ ಒಂದು ನೇತೃತ್ವದಲ್ಲಿ ಮಣಿಪಾಲ್ ತಾಂತ್ರಿಕ ಮಹಾವಿದ್ಯಾಲಯ ಗೇಟ್ ಹತ್ರ ಹಾಗೆ ನಮ್ಮ ಬ್ಲಾಕ್ ಫೈ ಅಂತ ಇದೆ ಅಲ್ಲಿಯ ಒಂದು ಗೇಟ್ ಹತ್ರ ಸುಮಾರು ಒಂದು ಪರ್ಕಳದಲ್ಲಿ ಒಂದು ಎರಡು ಮರ ಒಂದು ನಾಲ್ಕು ಐದು ಮರಗಳು ನೆಟ್ಟಿದ್ದೇವೆ ಅಂದರೆ ಇದು ಕಡಿಯುವ ಮರವನ್ನೇ ಪುನಃ ಅದನ್ನು ಬೇರೆ ಕಡೆ ಸ್ಥಳಾಂತರ ಸ್ಥಳಾಂತರ ಆ ಒಂದು ಕಾನ್ಸೆಪ್ಟನ್ನ ನಾವು ಬೆಳೆಸ್ಕೊಳ್ಬೇಕು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿಯೂ ಕೂಡ ಈ ಮರವನ್ನು ಮರು ನೆಡುವಿಕೆಯಿಂದ ಅದರಲ್ಲಿ ಉತ್ಪಾದ ಆಗುವಂಥ ಆಮ್ಲಜನಕ ಮತ್ತು ಆ ಮರವನ್ನು ನೆಡುವಾಗ ಅದರ ಕೆಳಗಿರುವಂಥ ಬೇರುಗಳೇನಿದೆ ಅಲ್ಲಿ ಆ ಸಾಕಷ್ಟು ಪ್ರಮಾಣದ ನೀರಿನ ಅಂಶವನ್ನು ನಮ್ಮ ಅಂತರ್ಜಲಕ್ಕೆ ಮರುಪೂರಣ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ತದೆ ಅಂಥ ಒಂದು ಕಾರ್ಯಕ್ರಮ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿಯೂ ಕೂಡ ಆಗಬೇಕು ನೆಲವಿಲ್ಲದೆ ಜಲನಿಲ್ಲ ಜಲವಿಲ್ಲದೆ ಜೀವವಿಲ್ಲ ಸಕಲ ಜೀವರಾಶಿಗಳಿಗೆ ನೆಲ ಜಲ ಬೇಕಲ್ಲ ನೆಲ ಜಲ ಬೇಕಲ್ಲ ಈ ನೆಲ ಈ ಜಲ ಈ ಮಣ್ಣು ನಮ್ಮದು ಈ ನೆಲ ಈ ಜಲ ಈ ಮಣ್ಣು ನಮ್ಮದು ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿಯಾರದು ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿಯಾರದು ಈ ನೆಲ ಈ ಜಲ ಈ ನೆಲ ಈ ಜಲ ಈ ಮಣ್ಣು ನಮ್ಮದು ಒಬ್ಬರು ಸಿವಿಲ್ ಇಂಜಿನಿಯರ್ ಆಗಿ ಹೇಳಿ ಈಗ ಮನೆ ಮಟ್ಟದಲ್ಲೇ ನಾವು ಈ ರೀತಿ ನೀರಿನ ಮಿತವ್ಯಯ ನೀರಿನ ಮರುಬಳಕೆ ಇದರ ಎಲ್ಲ ಹೇಗೆ ಯೋಚನೆ ಮಾಡಬಹುದು ಚಿಂತಿಸಬಹುದು ಅಂತ ನಾವು ಈಗಿನ ಒಂದು ತಾಂತ್ರಿಕದ ಯುಗದಲ್ಲಿ ಸಿವಿಲ್ ಇಂಜಿನಿಯರಿಂಗ್ನ ನಾವು ಈಗ ಪ್ರಾಜೆಕ್ಟ್ ಕನ್ಸ್ಟ್ರಕ್ಷನ್ ಮಾಡುವಾಗಲೇ ಹೇಳ್ತೇವೆ ನಿಮ್ಮ ಮನೆಯಲ್ಲಿ ಒಂದು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಯೂನಿಟ್ ಇರಲೇಬೇಕು ಅಂತ ಸೊ ಎಲ್ಲಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಇರುತ್ತೆ ಇಡೀ ನಿಮ್ಮ ರೂಫ್ನಲ್ಲಿ ಬಿದ್ದಂಥ ನೀರು ಆ ಒಂದು ಮರುಪೂರ್ಣ ಮುಖಾಂತರ ಅಂತರ್ಜಲಕ್ಕೆ ಮರುಪೂರ್ಣ ಮಾಡಲಿಕ್ಕೆ ಅವಕಾಶ ಇದೆ ಸೊ ಅದು ಕೂಡ ಗೌರ್ಮೆಂಟ್ ಕೂಡ ಕಂಪಲ್ಸರಿ ಮಾಡಿದೆ ಇವಾಗ ಅದನ್ನು ನಾವು ಗ್ರಾಮೀಣ ಪ್ರದೇಶದಲ್ಲಿ ಇಂಪ್ಲಿಮೆಂಟೇಷನ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಗ್ರಾಮೀಣ ಪ ಗ್ರಾಮ ಪಂಚಾಯತ್ ಆಗಿರ್ಬೋದು ಅಥವಾ ತಾಲೂಕ್ ಪಂಚಾಯತ್ನವರಾಗಿರ್ಬೋದು ಅದನ್ನು ಇಂಪ್ಲಿಮೆಂಟೇಷನ್ ಮಾಡಬೇಕು ಇಲ್ಲದೇ ಅದೇನು ಮಾಡ್ತಾ ಹೇಳಿದ್ರು ಸಣ್ಣ ಹೊಂಡ ತೋಡಿ ಗ್ರ ರೈನ್ವಾಟರ್ ಹಾರ್ವೆಸ್ಟ್ ಮಾಡೋದು ಆಗಬಾರ್ದು ಇದು ನಮಗಾಗಿ ನಾವು ರೇನ್ ವಾಟರ್ ಹಾರ್ವೆಸ್ಟಿಂಗ್ ಯೂನಿಟ್ ಅಲ್ಲ ಇದು ಜಗತ್ತಿಗಾಗಿ ಅಥವಾ ನಮ್ಮ ದೇಶಕ್ಕಾಗಿ ನಾವು ಒಂದು ಮಾಡ್ತಿರುವಂಥ ಒಂದು ಒಳ್ಳೆಯ ಕಾರ್ಯ ಅಂತ ಅಂದ್ಕೊಳ್ಬೇಕು ಆಗ ನನ್ನ ಮನೆಗೆ ಬೇಕಾಗುವಂಥ ನೀರು ಮರುಪೂರ್ಣದ ಮುಖಾಂತರ ಆ ಒಂದು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಯೂನಿಟ್ ಮುಖಾಂತರ ನನ್ನ ಮನೆಯಲ್ಲೇ ನಾನು ಕುಡಿಯುವಂಥ ನೀರನ್ನು ನನ್ನ ಬಾವಿಗಳಲ್ಲಿ ಕಂಡ್ಕೊಳ್ಬೋದು ಎಷ್ಟೋ ಉದಾಹರಣೆಗಳಿದೆ ಈಗ ರೆಬೆಲೋ ಫಾರ್ಮಲ್ಲಾಗಿರ್ಬೋದು ಅಥವಾ ಪಡ್ರೆಯ ಅವರ ಕಾರ್ಯಕ್ರಮಗಳನ್ನು ನಾವು ಎಷ್ಟೊಂದು ಕಾರ್ಯಕ್ರಮಗಳನ್ನು ನೋಡಿದ್ದೇವೆ ಎಲ್ಲೆಲ್ಲಿ ನಾವು ಮರುಪೂರಣ ಮಾಡಿದ್ದೇವೆ ಎಲ್ಲೆಲ್ಲಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಯೂನಿಟ್ಸ್ಗಳನ್ನು ಮಾಡಿದ್ದೇವೆ ಅಲ್ಲಿ ಎಲ್ಲ ನೀರಿನ ಅವಶ್ಯಕ ಹೇರಳವಾಗಿ ಜಾಸ್ತಿ ಆಗಿದೆ ಸೊ ಅದನ್ನು ನಾವು ಗ್ರಾಮೀಣ ಪ್ರದೇಶದಲ್ಲಿಯೂ ಕೂಡ ಮಾಡ್ತಾ ಬಂದರೆ ನಮ್ಮ ಸರ್ಫೇಸ್ನಲ್ಲಿ ನಮ್ಮ ಭೂಮಿಯ ಪದೇ ಹೊರಪದರ್ನಲ್ಲಿ ಹೋಗುವಂಥ ನೀರನ್ನು ತಡೆವೊಡ್ಡಿ ಅದನ್ನು ನಾವು ಭೂಮಿಗೆ ಇಳಿಸ್ಬೋದು ಭೂಮಿಗೆ ಇಳಿಸಿದ ನನ್ನ ಮರಕ್ಕೂ ಕೂಡ ಆಗುತ್ತೆ ನನಗೆ ಕುಡಿಲಿಕ್ಕೆ ಕೂಡ ಆಗುತ್ತೆ ಹಾಗೆ ನನ್ನ ಮನೆಗೂ ಕೂಡ ಆಗುತ್ತೆ ಅದೇ ರೀತಿಯಲ್ಲಿ ನಮ್ಮ ಮನೆಗಳಲ್ಲಿಯೂ ಕೂಡ ನಾವು ಎಲ್ಲೆಲ್ಲಿ ಟ್ಯಾಪ್ಗಳನ್ನು ಫಿಕ್ಸ್ ಮಾಡ್ತೇವೆ ಅಥವಾ ಎಲ್ಲೆಲ್ಲಿ ಮೇನ್ ಟ್ಯಾಂಕ್ನಿಂದ ನಮ್ಮ ಬಾತ್ರೂಮಿಗೆ ಫ್ಲಶಿಗೆ ಎಲ್ಲ ಮಾಡ್ತೇವೆ ಅದಕ್ಕೆಲ್ಲ ನಾವು ಸಾಧ್ಯವಾದ ಮಟ್ಟದಲ್ಲಿ ನಮ್ಮ ತಂತ್ರಜ್ಞಾನವನ್ನು ಉಪಯೋಗ ಮಾಡಿದರೆ ಸೊ ಮರುಬಳಿಸಿದ ನೀರನ್ನು ಒಂದು ವೇಳೆ ಸಾಧ್ಯತೆ ಇದ್ದರೆ ಮರುಬಳಿಸಿದ ನೀರನ್ನೇ ನಾವು ನಮ್ಮ ಗಾರ್ಡನ್ಗಳಿಗೆ ತರಕಾರಿಗಳನ್ನು ಬೆಳೆಸ್ಲಿಕ್ಕೋ ಹೂ ಗಿಡದನ್ನ ಬೆಳೆಸ್ಲಿಕ್ಕೋ ಅದನ್ನು ಉಪಯೋಗ ಮಾಡಿ ಮಾಡ್ಬೋದು ಅಲ್ಲಲ್ಲಿ ಫಿಲ್ಟ್ರ್ಗಳನ್ನು ಹಾಕಿ ಆ ಫಿಲ್ಟ್ರ್ ಮುಖಾಂತರ ಆದಂಥ ಏನು ವೇಸ್ಟ್ ಅಂತಿದೆ ಅದನ್ನು ನಾವು ನಮ್ಮ ಗಾರ್ಡನಿಗೆ ಮ್ಯಾನ್ಯಲ್ ಆಗಿ ಯೂಸ್ ಮಾಡ್ಬೋದು ಅದನ್ನು ಕೂಡ ನಮ್ಮ ಸಿವಿಲ್ ಇಂಜಿನಿಯರ್ ತಂತ್ರಜ್ಞಾನ ಮುಖಾಂತರ ನಾವು ಮನೆಯನ್ನು ಕಟ್ಟುವಾಗಲೇ ನಾವು ಕಸ್ಟಮರ್ಸ್ಗಳಿಗೆ ಹೇಳ್ತೇವೆ ಅಥವಾ ನಾವು ಅದನ್ನು ಸಜೆಷನ್ ಮಾಡ್ತೇವೆ ಹೀಗೆ ಮಾಡಬಹುದು ಅಂತ ಇನ್ನು ನಾವು ಫಿಲ್ಟರ್ ನಮ್ಮದು ಸೋಲಾರ್ ವಾಟರನ್ನು ಸೋಲಾರ್ ವಾಟ್ರಿಗೆ ಸಪ್ರೇಟ್ ಕನೆಕ್ಷನ್ಸ್ ಮಾಡಿದಾಗ ನಮಗೆ ಬೇಕಾಗುವಂಥ ನೀರನ್ನು ಮಿತವಾಗಿ ಯೂಸ್ ಮಾಡ್ಕೊಳ್ಕಾಗತ್ತೆ ಇನ್ ಎಕ್ಸಾಂಪಲ್ ನಾನು ಫಿಲ್ಟ್ರ್ ಮಾಡಿದ ನೀರು ನಾನು ಈಗ ತಾನಕ್ಕೆ ಉಪಯೋಗ ಮಾಡ್ತೇನೆ ಪಾತ್ರ ತೊಳೆಕ್ಕೆ ಯೂಸ್ ಮಾಡ್ತೇನೆ ಅಲ್ಲಲ್ಲಿ ಫಿಲ್ಟ್ರನ್ನ ಹಾಕಿದಾಗ ಆ ಫಿಲ್ಟರ್ನಲ್ಲಿ ಬಂದಂಥ ನೀರೇನಿದೆ ಅದು ಆದಷ್ಟು ಇಟ್ ವಿಲ್ ಲೇ ಪ್ಯೂರ್ ವಾಟರ್ ಒಂದು ಸ್ವಲ್ಪ ಟ್ರೀಟ್ಮೆಂಟ್ ಮಾಡಿದಾಗ ಸೊ ಆ ನೀರನ್ನು ನಾನು ಕಾರ್ ವಾಶಿಗೆ ಯೂಸ್ ಮಾಡ್ಬೋದು ಯಾಕೆಂದರೆ ಒಂದು ಬಕೆಟ್ ನೀರನ್ನು ಸೋರ್ಸ್ ಈಗ ಎಕ್ಸಾಂಪಲ್ ಒಂದು ಕೆರೆಯಿಂದನ ಬಾವಿಯಿಂದನ ಅಥವಾ ಇನ್ನೆಲ್ಲೋ ತಂದು ಅದನ್ನು ನಾವು ಉಪಯೋಗ ಮಾಡುವಾಗ ಅದಕ್ಕೆ ತುಂಬ ಕಡೆಯಲ್ಲಿ ಫಿಲ್ಟ್ರೇಷನ್ ಮಾಡಬೇಕಾಗತ್ತೆ ಅಥವಾ ಅದಕ್ಕೆ ಒಂದು ಟ್ರೀಟ್ಮೆಂಟ್ ಮಾಡಬೇಕು ಕುಡಿಯೋಕ್ಕೆ ಹಾಗೆ ಆಗೋಲ್ಲ ಕುಡಿಯೋ ಟ್ರೀಟ್ಮೆಂಟ್ ಮಾಡಬೇಕಲ್ಲ ಸೊ ಅದರ ವೆಚ್ಚವನ್ನು ನಾವು ಈ ಒಂದು ಯೂಸ್ಡ್ ವಾಟ್ರ್ ಮುಖಾಂತರ ವಾಶ್ ಮಾಡಲಿಕ್ಕಾಗತ್ತೆ ಇಲ್ಲೇದನ್ನ ಮಾಡ್ತಾಯಿ ಈ ಒಂದು ಟ್ರೀಟ್ರೆಡ್ ವಾಟರ್ನೇ ನಾವು ಅಲ್ಲಿಯೂ ಕೂಡ ವಾಶ್ ಮಾಡಬೇಕಾಗತ್ತೆ ಸೊ ಆ ರೀತಿಯಲ್ಲಿ ಪ್ರತಿ ಹಂತದಲ್ಲಿ ನಾವು ನೀರಿನ ಸದ್ಬಳಕೆಯನ್ನು ನನ್ನ ಮನೆಯ ಮ ಕನ್ನಡಿ ಮುಂದಗಡೆ ಒಂದು ಸಣ್ಣ ಟ ಸ್ಲೋಗನ್ ಇದೆ ಡಾಕ್ಟರ್ ನಾರಾಯಣ ಶೆಣೆ ಅಂತ ಈ ನಮ್ಮ ಸಿವಿಲ್ ಇಂಜಿನಿಯರ್ ಪ್ರೊಫೆಸರ್ ಇದ್ದಾರೆ ಅವರು ಅದ್ರ ಬಗ್ಗೆ ತುಂಬ ಪ್ರಚಾರವನ್ನು ಕೊಡ್ತಾರೆ ಒಂದು ಸಣ್ಣ ಸ್ಟಿಕ್ಕರನ್ನು ಕೊಟ್ಟಿದ್ದೆ ಆ ಸ್ಟಿಕ್ಕರನ್ನು ನನ್ನ ಮನೆಯ ಎಲ್ಲ ವಾಷ್ ಬೇಸಿನ್ ಕನ್ನಡ ಹಾಕಿದ್ದೇನೆ ನೀರನ್ನು ಮಿತವಾಗಿ ಬಳಸಿ ಅಂದರೆ ಈ ಜಲಪಾಠ ಇದು ನಾವು ಶಾಲೆಯಲ್ಲಿ ಮಕ್ಕಳಿಗೆ ಆರಂಭದಲ್ಲೇ ಕೊಟ್ಟರೆ ಮಕ್ಕಳು ಮುಂದೆ ಬೆಳೀತಾ ಹೋದಾಗೆ ಅವರಿಗೆ ಈ ಒಂದು ಪ್ರಜ್ಞೆ ತಲೆಯಲ್ಲಿ ಇರ್ತದೆ ಖಂಡಿತ ಇದು ರೋಟ್ರಿ ಸಂಸ್ಥೆ ಮಾಡ್ತಾ ಇದೆ ಸುಮಾರು ವರ್ಷಗಳಿಂದ ಪ್ರತಿಯೊಂದು ಶಾಲೆಗಳಲ್ಲಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂದ್ರೇನು ನಾವು ನೀರನ್ನು ಹೇಗೆ ಸದ್ಬಳಕೆ ಮಾಡಬೇಕು ಈಗ ಚಿಕ್ಕ ಮಕ್ಕಳಿಗೆ ನೀರಿನಲ್ಲಿ ಆಟ ಆಡುವಂದರೆ ಖುಷಿ ಯಾಕಂದರೆ ನೀರು ಕಂಡಾಗ ಪ್ರತಿಯೊಬ್ಬರಿಗೂ ಕೂಡ ಅದೊಂದು ಪ್ರಪಂಚ ಒಂದು ವಸ್ತುವನ್ನು ನೀವು ನೋಡಲೇಬೇಕು ಅಂತ ಹೇಳಿದ್ರೆ ಆಯ್ಕೆ ಮೂರು ಆಯ್ಕೆ ಮಾಡಿಕೊಂಡು ಅದರಲ್ಲಿ ಒಂದು ನೀರಾಗಿರ್ತದೆ ಅಂದರೆ ಅಷ್ಟೊಂದು ಖುಷಿ ಕೊಡುವಂಥದ್ದು ಅಂದರೆ ಅಷ್ಟೊಂದು ಹೇರಳವಾದ ಶಕ್ತಿ ಆ ನೀರಿನಲ್ಲಿದೆ ಸೊ ಆ ನೀರು ಮಕ್ಕಳಿಗೆ ಕಂಡಾಗ ಅವರಿಗೂ ಕೂಡ ಅದನ್ನು ಆಟಿಕೆ ಸಾಮಾನಾಗಿ ಉಪಯೋಗ ಮಾಡಬೇಕು ಅಂತ ಆದರೆ ನಾವು ರೋಟ್ರಿ ಸಂಸ್ಥೆಯ ಮುಖಾಂತರ ಪ್ರತಿಯೊಂದು ಮಕ್ಕಳಿಗೆ ನೀರನ್ನು ಹೇಗೆ ಸದ್ಬದಕೆ ಮಾಡ್ಕೋಬೋದು ಈಗ ಬೆಳಿಗ್ಗೆ ನಾವು ಮನೆಯಲ್ಲಿ ಬಾತ್ರೂಮ್ನಲ್ಲಿ ಒಂದು ಟ್ಯಾಪನ್ನು ಆನ್ ಮಾಡಿ ಬ್ರಷ್ ಮಾಡುವಾಗ ನಾವು ಅವರಿಗೆ ಒಂದು ಪಾಠವನ್ನು ಹೇಳ್ತೇವೆ ಶಾಲೆಗಳಲ್ಲಿ ಈ ರೀತಿ ಮಾಡಬಾರ್ದು ಅಂತ ನಾವು ಯಾವ ರೀತಿ ಹೇಳ್ತೀವಿ ಹೇಳಿದ್ರೆ ನಾಳೆ ಬೆಳಿಗ್ಗೆ ನಮ್ಮ ಮನೆಯಲ್ಲಿ ನೀರಿಲ್ಲ ಏನು ಮಾಡ್ತೀರಿ ಅಂತ ಆಗ ಎಲ್ಲರಿಗೂ ಭಯ ಆಗುತ್ತೆ ನಾಳೆ ನೀರಿಲ್ಲದ್ರೆ ಹೇಗೆ ಬದುಕೋದು ಅಂತ ಸೊ ಆ ರೀತಿಯಲ್ಲಿ ಆ ನಾಳೆಯ ನೀರು ನನ್ನ ಟ್ಯಾಪ್ನಲ್ಲಿ ಬರಬೇಕು ನಾಳೆಯ ನೀರು ಉಪಯೋಗ ಹೇಳಿದ್ರೆ ಇವತ್ತು ನಾನು ಇದನ್ನು ಮಾಡಬೇಕು ನಾನು ಉಪಯೋಗ ಮಾಡುವಂಥ ನೀರೇನಿದೆ ಬೆಳಿಗ್ಗೆ ನಾನು ಟ್ಯಾಪನ್ನು ಕ್ಲೋಸ್ ಮಾಡಿ ಬ್ರಷ್ ಮಾಡಬೇಕು ಅಲ್ಲಿ ನಾನೊಂದು ಆರು ಲೀಟ್ರ್ ನೀರನ್ನು ನಿಲ್ಲಿಸ್ಬೋದು ನನ್ನ ಇಡೀ ಬ್ರಷ್ಷಿನ ಪ್ರೊಸೆಸ್ನಲ್ಲಿ ನೀರ ಟ್ಯಾಪನ್ನು ಆನ್ ಮಾಡಿದರೆ ನಾನು ಟ್ಯಾಪನ್ನು ಆಫ್ ಮಾಡಿ ಅದು ಮಾಡಿದೆ ಒಂದು ಟಂಬ್ಲರ್ನಲ್ಲಿ ಅಥವಾ ಒಂದು ನಾವು ಉಪಯೋಗ ಮಾಡ್ತೇವಲ್ಲ ಮನೆಯಲ್ಲಿ ತಂಬಿಗೆ ಅಂತ ಹೇಳ್ತೇವೆ ಆ ತಂಬಿಗೆಯಲ್ಲಿ ಉಪಯೋಗ ಮಾಡಿ ನೀ ಬಾಯಿಯನ್ನು ಮುಕ್ಕೊಳಿಸ್ ನೀರು ಬ್ರಷ್ ಮಾಡೋದಿದ್ರೆ ನಾವು ಸುಮಾರು ಒಂದು ಆರು ಲೀಟ್ರ್ ನೀರು ನಿಲ್ಲಿಸ್ಬೋದು ಹಾಗೆ ಸ್ನಾನ ಮಾಡುವಾಗ ಶವರನ್ನು ಬಿಡುವಂಥ ಅಭ್ಯಾಸವನ್ನು ಬೆಳೆಸ್ಕೊಂಡಿದ್ದೇವೆ ಈಗ ಶವರ್ನಲ್ಲಿ ಅಭ್ಯಾಸ ಮಾಡ್ಕೊಳ್ಳಿ ವಾರದಲ್ಲಿ ಒಂದು ದಿವಸ ಮಾಡಿ ಒಂದಿಷ್ಟು ಖುಷಿಪಡಿ ಆದರೆ ಇನ್ನೂ ಐದು ದಿವಸ ಬಕೆಟ್ ಮುಖಾಂತರ ಹಾಗೆ ನಾವು ಬಾತ್ರೂಮ್ನಲ್ಲಿ ಉಪಯೋಗ ಮಾಡುವಂಥ ಟಂಬ್ಲರ್ ಏನಿದೆ ಅದು ಒಂದು ಸಣ್ಣ ಸೈಜಿಂದ ಆದರೆ ಯಾಕಂದ್ರೆ ತಲೆ ಹಾಕಿದ ನೀರು ಕಾಲಿಗೆ ಬೀಳುವಾಗ ಅದು ನಿಧಾನವಾಗಿ ಬರಬೇಕಾಗತ್ತೆ ಇಲ್ಲೇ ಇದ್ದರೆ ಎರಡು ಲೀಟ್ರದ ತಂಬಿಗೆ ನಾವು ತಲೆ ಮೇಲೆ ಹಾಕೊಂಡಾಗ ಅದು ಅರ್ಧ ಲೀಟ್ರ್ ಮಾತ್ರ ಮೈ ಮೇಲೆ ಇರ್ತದೆ ಇನ್ನು ಒಂದೂವರೆ ಲೀಟರ್ ಹಾಗೆ ಸುರಿದೋಗಿರ್ತದೆ ಸೊ ಹಗ್ ನಿಧಾನವಾಗಿ ಆ ರೀತಿಯಲ್ಲಿ ಮನೆಯಲ್ಲಿಯೇ ಒಂದು ಸಣ್ಣ ಟಂಬ್ಲರ್ ಉಪಯೋಗ ಮಾಡುವಂಥದ್ದು ಹಾಗೆ ಬಕೆಟ್ನಲ್ಲ ಹೋಗ್ಕೊಳ್ಳೋದಲ್ಲ ತಂಬ್ಲಿನಲ್ಲಿ ಹೋಗ್ಕೊಳ್ಳುವಂಥದ್ದು ಸೊ ಆ ರೀತಿಯಲ್ಲಿ ಹಂತದಲ್ಲಿ ನಾವು ಉಪಯೋಗ ಮಾಡಿಕೊಂಡ್ರೆ ಅವಾಗ ಏನಾಗುತ್ತೆ ನಮ್ಮ ಮನೆಯಲ್ಲಿಯೂ ಕೂಡ ನೀರಿನ ಸದ್ಬಳಕೆಯ ಪಾಠವನ್ನು ನಾವು ನಮ್ಮ ಮಕ್ಕಳಿಗೆ ಹೇಳ್ಕೊಟ್ಟಾಗತ್ತೆ ನಾವೇನು ಮಾಡಿದ್ದೀವಿ ಹೇಳಿದೆ ರೋಟರಿ ಸಂಸ್ಥೆ ಮುಖಾಂತರ ಮಕ್ಕಳಿಗೆ ಅವರ ಪೇರೆಂಟ್ಸಿಗೆ ಪಾಠ ಮಾಡಬೇಕು ಅನ್ನೋ ರೀತಿಯಲ್ಲಿ ಪ್ರಯತ್ನ ಮಾಡಿದ್ದೇವೆ ಮಕ್ಕಳಿಗೆ ನಾವು ಸ್ಲೈಡ್ಗಳನ್ನು ಹಾಕಿ ವೀಡಿಯೋಗಳನ್ನು ಹಾಕಿ ನೀರು ಎಷ್ಟು ಅವಶ್ಯಕತೆ ಅಂತ ಹೇಳುವಾಗ ಟಾಯ್ಲೆಟ್ನಲ್ಲಿ ಕುತ್ಕೊಂಡಿರ್ತಾರೆ ನೀರು ಟ್ಯಾಪು ಆಫ್ ಆಗ್ತದೆ ಆವಾಗ ಏನು ಮಾಡ್ತೀರಿ ಆ ಬಂದಾಗ ಮಕ್ಕಳಿಗೆ ಜ್ಞಾನೋದಯ ಆಗುತ್ತೆ ಹೌದು ಇದು ನನ್ನ ಉಪಯೋಗಕ್ಕೆ ನಾಳೆ ನೀರು ಬೇಕು ಯಾಕಂದರೆ ನೀರು ನಾಳೆ ಇಲ್ಲದಿದ್ದರೆ ನಾವು ಹೇಗಾದರೂ ನಮ್ಮ ನೀರಿನ ಅನುಭವವನ್ನು ತೆಗೆದುಕೊಂಡಿದ್ದೇವೆ ಆದರೆ ಮಕ್ಕಳಿಗೆ ಅದರ ಪರಿಣಾಮ ಆಗುತ್ತೆ ಸೊ ಆದ್ದರಿಂದ ಇದೊಂದು ದೊಡ್ಡ ಆಂದೋಲನ ಕೂಡ ಆಗಬೇಕು ರೋಟ್ರಿ ಸಂಸ್ಥೆ ಕಳೆದ ಎರಡು ಮೂರು ವರ್ಷಗಳಿಂದ ಪ್ರತಿಯೊಂದು ಶಾಲೆಗಳಲ್ಲಿ ನೀರಿನ ಸದ್ಬಳಕೆಯ ಬಗ್ಗೆ ನೀರನ್ನು ಮಿತವಾಗಿ ಉಪಯೋಗಿಸೋ ಬಗ್ಗೆ ನೀರಿನ ಮಹತ್ವದ ಬಗ್ಗೆ ಪ್ರಬಂಧಗಳನ್ನು ಮಾಡಿದ್ದೇವೆ ಚಿತ್ರಗಳನ್ನು ಬಿಡಿಸುವ ಸ್ಪರ್ಧೆ ಮಾಡಿದ್ದೇವೆ ಇನ್ನು ಹಲವಾರು ಕಾರ್ಯಕ್ರಮಗಳು ಮಾಡಿದ್ದೇವೆ ಸೊ ಈ ಒಂದು ಸಂಸ್ಥೆಯ ಒಂದು ಕಾರ್ಯ ಏನಿದೆ ಮಕ್ಕಳಲ್ಲಿ ಪರಿಣಾಮ ಬಿಡಬೇಕು ಅದು ಯಾಕಂದರೆ ಕಳೆದ ವರ್ಷ ನಾವೊಂದು ಹತ್ತು ಸಾವಿರ ಮಕ್ಕಳಿಗೆ ಗಿಡಗಳನ್ನು ನೆಡುವಂಥ ಕಾರ್ಯಕ್ರಮವನ್ನು ಸೊ ಆ ಒಂದು ಪರಿಣಾಮಕಾರಿಯಾದಂಥ ಅಂಶದಿಂದ ಮಕ್ಕಳಿಗೆ ಪರಿಸರದ ಮೇಲೆ ಆಸಕ್ತಿ ಆಗ್ತದೆ ಪರಿಸರದಿರುವಂಥ ನೀರಿನ ಮೇಲೆ ಒಂದು ನಂಬಿಕೆ ಬರ್ತದೆ ಯಾಕಂದರೆ ನೀವು ಯಾವುದೇ ಧರ್ಮದ ತಗೊಳ್ಳಿ ನೀರಿನ ಬಗ್ಗೆ ಅವ್ರದ್ದೇ ಆದಂಥ ಹಲ್ ಹಲ ಹಲವಾರು ಮಹತ್ವರವಾದ ಪಾತ್ರವನ್ನು ಕೊಟ್ಟಿದ್ದೇವೆ ಸೊ ಅದನ್ನು ನಾವು ಮಕ್ಕಳಲ್ಲಿ ಇವತ್ತು ಹೇಳಬೇಕಾಗಿದೆ ನೀರಿನ ಮಹತ್ವ ಎಷ್ಟು ನಾವು ಖಂಡಿತವಾಗಿ ಮಕ್ಕಳಿಗೆ ಹೇಳಿಕೊಟ್ಟಾಗ ಮಾತ್ರ ಇದೊಂದು ಒಳ್ಳೆಯ ಆಂದೋಲನವಾಗಿ ನೀರಿನ ಸಂರಕ್ಷಣೆ ಮಾಡಲಿಕ್ಕಾಗತ್ತೆ ನೀರು ಒಂದು ವೇಳೆ ನಾವು ಸಂರಕ್ಷಣೆ ಮಾಡಿದರೆ ಖಂಡಿತವಾಗಿಯೂ ಮುಂದಿನ ಜನಾಂಗಕ್ಕೆ ಉತ್ತಮವಾದಂಥ ನೀರಿನ ಗುಣಮಟ್ಟ ನೀರನ್ನು ಇಡಲಿಕ್ಕೆ ಸಾಧ್ಯತೆ ಇದೆ ನೀರಿನ ಜೊತೆಗೆ ಬರುವಂಥದ್ದು ಆರೋಗ್ಯ ನೋಡಿ ಹೌದು ಕರೆಕ್ಟ್ ಅಲ್ವಾ ಹೌದು ಅದೇ ರೀತಿಯಲ್ಲಿ ನಾವು ಮಕ್ಕಳಿಗೆ ನೀರನ್ನು ಹೇಗೆ ಉಪಯೋಗ ಮಾಡಬೇಕು ಅನ್ನುವುದನ್ನು ಪ್ರತಿಯೊಂದು ಶಾಲೆಗಳಲ್ಲಿ ಒಂದು ವಾಷ್ ಬೇಸಿನ ಕೊಟ್ಟಿದ್ದೇವೆ ವಾಷ್ ಬೇಸಿನ್ ಹೇಳಿದ್ರೆ ಈಗ ನಾವು ಪ್ರಧಾನಮಂತ್ರಿಯವರ ಸ್ವಚ್ಛತಾ ಆಂದೋಲನದ ಬಗ್ಗೆ ಬಂದಾಗ ಒಂದು ಐದು ವರ್ಷ ಹಿಂದೆ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿ ರೋಟರಿ ಮುಖಾಂತರ ಪ್ರತಿಯೊಂದು ಶಾಲೆಗಳಲ್ಲಿ ಊಟ ಮಾಡುವ ಮೊದಲು ಕೈ ತೊಳಿಬೇಕು ಅಂತ ಹೌದು ಕೈ ತೊಳಿಲಿಕ್ಕೆ ಟ್ಯಾಪ್ ಒಂದೇ ಟ್ಯಾಪ್ ಒಂದೇ ಟ್ಯಾಪ್ ಬಂದಾಗ ಕೈ ಹಿಂಗೆ ಸ್ವಲ್ಪ ಒರೆಸ್ಕೊಂಡು ಹಾರುವಂಥ ಕಾರ್ಯಕ್ರಮ ಇತ್ತು ಸೊ ನಾವೇನು ಮಾಡಿದ್ದೇವೆ ಹೇಳಿದ್ರೆ ಎಲ್ಲ ಶಾಲೆಗಳಿಗೆ ರೋಟ್ರಿಯಲ್ಲಿ ನಾಲ್ಕು ರೆವಿನ್ಯೂ ಜಿಲ್ಲೆಗಳು ಬರ್ತದೆ ಹಾಸನ ಚಿಕ್ಕಮಗಳೂರು ಮೈಸೂರು ಶಿವಮೊಗ್ಗ ಅಥವಾ ಉಡುಪಿ ಸೊ ಈ ಎಲ್ಲ ಜಿಲ್ಲೆಗಳಲ್ಲಿ ಪ್ರತಿಯೊಂದು ಶಾಲೆಗಳಲ್ಲಿ ಗೌರ್ಮೆಂಟ್ ಶಾಲೆಗಳಲ್ಲಿ ನಾವು ಟ್ಯಾಪನ್ನು ಕೊಟ್ಟಿದ್ದೇವೆ ಟ್ಯಾಪ್ ವಾಶ್ ಅಂದರೆ ಒಂದು ವಾಷ್ ಬೇಸಿನಲ್ಲಿ ಒಂದು ಏಳು ಎಂಟು ಟ್ಯಾಪ್ ಇಡುವಂಥದ್ದು ಅಂಥ ಒಂದು ಎರಡು ಮೂರು ಸೆಟ್ಗಳನ್ನು ಶ ಅಲ್ಲಿಯ ನಂಬರ್ ಆಫ್ ಸ್ಟೂಡೆಂಟ್ಸ್ ಮೇಲೆ ಎಷ್ಟು ಹುಡುಗರು ಇದ್ದಾರೆ ಅದರ ಮೇಲೆ ನಾವು ಕೊಟ್ಟಿದ್ದೇವೆ ಅವರಿಗೆ ಊಟ ಮಾಡುವ ಮೊದಲು ಮತ್ತು ಊಟ ಮಾಡುವ ನಂತರ ಕೈ ತೊಳೆಯುವುದು ಹೇಗೆ ಯಾಕೆ ಹೇಳಿದ್ರೆ ನಾವು ಏನು ಮಾಡ್ತೇವೆ ಟ್ಯಾಪನ್ನು ಬಿಟ್ಟು ಕೈಯನ್ನು ತೊಳಿತೇವೆ ಅಲ್ಲ ಟ್ಯಾಪನ್ನು ಒಂದು ರಿಂಗನ್ನು ತಿರ್ಸ್ಬಿಟ್ಟು ಸ್ವಲ್ಪ ನೀರನ್ನು ತೆಗೆದುಕೊಂಡು ಮತ್ತೆ ಆಫ್ ಮಾಡಿ ಮತ್ತೆ ಸೋಪ್ಗಳನ್ನು ಒಂದು ಇಪ್ಪತ್ತು ಸಲ ಕೈಗಳನ್ನು ಮೇಲೆ ಕೆಳಗೆ ಸೈಡೆಲ್ಲ ಉಜ್ಜಿಬಿಟ್ಟು ಮತ್ತೆ ಟ್ಯಾಪನ್ನು ಒಂದೇ ಕೈಯಲ್ಲಿ ಸ್ಲೋ ಆಗಿ ಬಿಟ್ಟು ಆ ರೀತಿಯಲ್ಲಿ ನೀರನ್ನು ಹೇಗೆ ಮಿತವಾಗಿ ಬಳಸಬೇಕು ಅನ್ನೋದನ್ನು ನಾವು ಅವನ ಕೈ ತೊಳೆಯೋ ಮುಖಾಂತರ ಹೈಜೆನಿಕ್ ಕೂಡ ಬೇಕು ಯಾಕೆಂದರೆ ಮಕ್ಕಳು ಊಟ ಮಾಡುವಾಗ ಯೂಶ್ವಲಿ ಕೈ ತೊಳೆಯಲ್ಲ ವಾಶ್ರೂಮ್ಗೆ ಬಂದ ಮೇಲೆ ಕೈ ತೊಳೆಯಲ್ಲ ಯಾಕಂದರೆ ಈ ಕ್ರಿಮಿ ಅಂಶಗಳು ಈ ಮಕ್ಕಳ ದೇಹದಲ್ಲಿ ಅದು ಪರಿಣಾಮಕಾರಿಯಾಗುತ್ತೆ ಅದರಿಂದ ಮಕ್ಕಳಿಗೆ ತಂಡಿ ಆಗುತ್ತದೆ ಜ್ವರ ಬರ್ತದೆ ಶಾಲೆಗೆ ಅಟೆಂಡೆನ್ಸ್ ಬರೋಲ್ಲ ಸೊ ಇದರ ಒಂದು ರಿಸಲ್ಟ್ಸ್ ಕೂಡ ಕಂಡಿದ್ದೇವೆ ವಾಶ್ ಬೇಸಿನ ಕಾರ್ಯಕ್ರಮ ನಾವು ಎಂಟು ಹತ್ತು ವರ್ಷ ಆಯಿತು ಆ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಅದರಂತೆ ಶಾಲೆಗಳಲ್ಲಿ ಮಕ್ಕಳು ಆಗಿ ಬರೋದ್ರಿಂದ ಅವರಿಗೆ ಈ ಜ್ವರ ಬರುವಂಥದ್ದು ಅಥವಾ ಶಾಲೆ ಕಳ್ಳ ಹಾಕುವಂಥದ್ದು ಕೂಡ ನಿಲ್ಲಿಸಿದ್ದಾರೆ ಅಂದ ಅಥವಾ ಅದರ ಕಮ್ಮಿಯಾಗಿದೆ ಈ ಅಂಶಗಳನ್ನು ನಾವು ಕಂಡುಕೊಂಡಿದ್ದೇವೆ ಸೊ ಅದೇ ಒಂದು ಪ್ರಯತ್ನದಲ್ಲಿ ನಾವು ಕೈ ತೊಳೆಯುವ ಮುಖಾಂತರ ವಾಷ್ ಹಾಗೆ ಅದನ್ನು ನೀರನ್ನು ಹೇಗೆ ಉಪಯೋಗ ಮಾಡಬೇಕು ಅದಕ್ಕೆ ಟ್ರೈನಿಂಗ್ ಅವ್ರ ಜೊತೆಗೆ ನಮಗೆ ಹಲವಾರು ಕಂಪನಿಗಳು ಸೋಪ್ ಕೂಡ ಫ್ರೀಯಾಗಿ ಕೊಟ್ಟಿದ್ದಾರೆ ಮಕ್ಕಳಿಗೆ ಸೊ ಆ ರೀತಿಯಲ್ಲಿ ಒಂದು ಕಾರ್ಯಕ್ರಮವನ್ನು ರೋಟರಿ ಸಂಸ್ಥೆ ಮುಖಾಂತರ ಆಗಿದೆ ಸೊ ಅದರಲ್ಲಿ ಎರಡೂ ಆಗಿದೆ ಒಂದು ನಾವು ನೀರಿನ ಬಗ್ಗೆ ಎಜುಕೇಟ್ ಮಾಡಿದ್ದೇವೆ ಇನ್ನೊಂದು ಹೈಜೆನಿಕ್ ಹೆಲ್ತ್ ಹೈಜೆನಿಕ್ ಮೇಲೆ ಕೂಡ ಒಂದು ಪರಿಣಾಮಕಾರಿಯಾದ ಅಂಶವನ್ನು ನಾವು ನೆಲವಿಲ್ಲದೆ ಜಲವಿಲ್ಲ ಜಲವಿಲ್ಲದೆ ಜೀವವಿಲ್ಲ ನೆಲವಿಲ್ಲದೆ ಜಲವಿಲ್ಲ ಜಲವಿಲ್ಲದೆ ಜೀವವಿಲ್ಲ ಸಕಲ ಜೀವ ರಾಶಿಗಳಿಗೂ ನೆಲ ಜಲ ಬೇಕಲ್ಲ ಈ ನೆಲ ಈ ಜಲ ಈ ನೆಲ ಈ ಜಲ ಈ ಮಣ್ಣು ನಮ್ಮದು ರಕ್ಷಿಸುವ ಹೊಣೆಗಾರಿಕೆ ನೀವೇಳಿಯಾರದು ಈ ನೈರ್ಮಲ್ಯದ ವಿಷಯಕ್ಕೆ ಬಂದಾಗ ನಾವು ಸ್ವಚ್ಛತೆಯ ವಿಷಯಕ್ಕೆ ಬಂದಾಗ ಎಷ್ಟೋ ಶಾಲೆಗಳಲ್ಲಿ ಶೌಚಾಲಯ ಇರೋದಿಲ್ಲ ಅದರಲ್ಲೂ ಹೆಣ್ಮಕ್ಳು ಬಹಳ ಕಷ್ಟಪಡ್ತಾರೆ ಅದರ ಜೊತೆಗೆ ತ್ಯಾಜ್ಯ ವಿಲೇವಾರಿ ಮಾಡುವಂಥದ್ದು ಇವು ಎಲ್ಲ ಬಹಳ ದೊಡ್ಡ ಸಮಸ್ಯೆಯಾಗಿ ಇದೆ ತ್ಯಾಜ್ಯ ನಮಗೆ ಈಗ ಪಟ್ಟಣವನ್ನೇ ಅಲ್ಲ ಹಳ್ಳಿಗಳಲ್ಲೂ ಕೂಡ ತ್ಯಾಜ್ಯ ವಿಲೇವಾರಿ ಮಾಡುವಂಥದ್ದು ದೊಡ್ಡ ಸಮಸ್ಯೆ ಇದು ಒಂದು ಪ್ರಮುಖ ಅಂಶ ಸ್ವಚ್ಛ ಭಾರತದಲ್ಲಿ ಈಗ ನೀವು ಇಷ್ಟೆಲ್ಲ ಶಾಲೆಗಳಿಗೆ ಅಲ್ಲಿ ಸಂಸ್ಥೆಗಳಿಗೆ ಎಲ್ಲ ಭೇಟಿ ನೀಡುವಂಥ ಸಂದರ್ಭದಲ್ಲಿ ಇದರ ಬಗ್ಗೆ ನಿಮಗೆ ಏನು ಗಮನಕ್ಕೆ ಬಂದಿದೆ ಹೇಳಿ ಘನತ್ಯಾಜ್ಯ ವಸ್ತುಗಳ ಬಗ್ಗೆ ನಾನು ಸ್ವಲ್ಪ ಒಂದು ವಿಷಯ ಸ್ಟಡಿ ಕೂಡ ಮಾಡಿದ್ದೇನೆ ನಾನೊಂದು ಎರಡು ಮೂರು ಸಂಶೋಧನಾ ಪೇಪರ್ ಕೂಡ ಇದರಲ್ಲಿ ಇದೆ ಜಪಾನ್ ಮತ್ತು ನೇಪಾಳದಲ್ಲಿಯೂ ಕೂಡ ಎರಡು ಪೇಪರ್ ಪ್ರೆಸೆಂಟೇಷನ್ ಮಾಡಿದಾಗ ಅದಕ್ಕೆ ಬೆಸ್ಟ್ ಪೇಪರ್ ಅವಾರ್ಡ್ ಕೂಡ ಬಂದಿದೆ ನಾವು ಏನು ಮಾಡಿದ್ರು ಹೇಳಿದ್ರೆ ಇವತ್ತಿನ ದಿವಸ ಈ ಪ್ಯಾಕೆಟ್ ಫುಡ್ಗಳ ಮೇಲೆ ಅವೆಲ್ ಆಗಿದ್ದೇವೆ ಹೌದು ಈಗ ನಾವು ಹಳ್ಳಿಗಳಲ್ಲಿ ಮೊದಲು ಸಾಮಾನು ತರಲಿಕ್ಕೆ ಹೋಗುವಾಗ ಒಂದು ಚೀಲ ಹಿಡ್ಕೊಂಡು ಹೋಗ್ತಿದ್ವಿ ಹಾಗೆ ಅವರು ಕೂಡ ಒಂದು ಕಾಗದದಲ್ಲಿ ಕಟ್ಕೊಡ್ತಿದ್ರು ಈಗ ನಮಗೆ ಚೀಲ ತೆಗೆದು ಅಂತ ನೆನಪೋಗಿದೆ ಪ್ರತಿ ಸಲ ಹೋದಾಗ ಪ್ರತಿ ವಸ್ತುವನ್ನು ಕೂಡ ಒಂದು ಪ್ಲಾಸ್ಟಿಕ್ ಕವರ್ನಲ್ಲಿ ಕೇಳುವಂಥ ಅಭ್ಯಾಸವಾಗಿದೆ ಬೇರೆ 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 ಹಾಗೆ ಬೇರೆ ಬೇರೆ ಪ್ಯಾಕೆಟ್ ಫುಡ್ಗಳನ್ನು ತೊಗೊಳ್ಳುವಾಗ ಈ ಕುರ್ಕುರೆ ಆಗಿರ್ಬೋದು ಚಿಪ್ಸ್ ಆಗಿರ್ಬೋದು ಅದೆಲ್ಲವೂ ಕೂಡ ನಾವು ಪ್ಯಾಕೆಟ್ ಫುಡ್ಗಳ ಮೇಲೆ ಅವಲಂಬಿತರಾಗಿದ್ದೇವೆ ಅದೆಲ್ಲ ತಂದ ಮೇಲೆ ಎಲ್ಲಿ ಹೋಗ್ತದೆ ನಾವು ಅದನ್ನು ನಮ್ಮ ಹತ್ತಿರದಲ್ಲಿ ಒಂದು ಗೊಬ್ಬರಗೊಂಡಿ ಅಥವಾ ರಸ್ತೆ ಮೇಲೆ ಬಿಸಾಕ್ತೇವೆ ಇದು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ನಾವು ಕಂಡುಕೊಳ್ತಿರುವಂಥ ಬಹುದೊಡ್ಡ ಒಂದ ಒಂದು ಸಮಸ್ಯೆ ಸುತ್ತಮುತ್ತಲ ಪರಿಸರದ ಮೇಲೆ ಅತ್ಯಂತ ಹಾನಿಕರವಾದಂಥ ಅಂಶಗಳನ್ನು ಇದೆ ಸೊ ಈ ಒಂದು ಸಮಸ್ಯೆಗೆ ನಾವು ಮಕ್ಕಳಲ್ಲಿ ಹೆಚ್ಚಾಗಿ ವಿಶೇಷವಾಗಿ ಸ್ಕೂಲ್ ಮಕ್ಕಳಲ್ಲಿ ಈ ಒಂದು ಅಭಿಯಾನವನ್ನು ಮಾಡುವಾಗ ಪ್ಲ್ಯಾಸ್ಟಿಕ್ ಮುಕ್ತವಾದಂಥ ಪ್ರದೇಶ ಮಾಡಿ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಆಂದೋಲನವನ್ನು ಮಾಡಿದ್ದೇವೆ ಮಕ್ಕಳಿಗೆ ಒಂದು ವಿಶೇಷವಾದಂಥ ಮಾಹಿತಿಯನ್ನು ಕೊಟ್ಟು ಪ್ಲ್ಯಾಸ್ಟಿಕ್ನಿಂದ ಏನಾಗುತ್ತೆ ಇವತ್ತು ನಾವು ಸಮುದ್ರದಲ್ಲಿರುವ ಮೀನನ್ನು ಕೊಯ್ದರೆ ಅದರ ಒಳಗಡೆಗೆ ಪ್ಲಾಸ್ಟಿಕ್ ಇದೆ ನಾವು ಎಷ್ಟು ನೋಡಿದ್ದೇವೆ ದನಗಳು ಕೂಡ ಪ್ಲಾಸ್ಟಿಕ್ಕನ್ನು ತಿಂದು ಸತ್ತೋಗದಂಥ ಹಲವಾರು ಉದಾಹರಣೆಗಳು ನಮಗಿದೆ ಸೊ ಈ ಎಲ್ಲ ಪ್ರ ಪರಿಣಾಮಕಾರಿಯಾದಂಥ ಒಂದು ಸ್ಲೈಡ್ಗಳನ್ನು ಹಾಕಿ ಮಕ್ಕಳಿಗೆ ಪ್ರೆಸೆಂಟೇಷನ್ ಮಾಡಿದಾಗ ಮಕ್ಕಳಿಗೆ ಒಂದು ಅವೇರ್ನೆಸ್ ಬರ್ತಾಯಿದೆ ಹೌದು ಈ ಪ್ಲಾಸ್ಟಿಕ್ಕನ್ನು ಹೇಗಾದರೂ ಮಾಡಿ ನಿರ್ಮೂಲನೆ ಮಾಡಬೇಕು ಅಂತ ಪ್ಲ್ಯಾಸ್ಟಿಕ್ ಉಪಯೋಗ ಮಾಡಿ ಒಂದು ಪ್ಲಾಸ್ಟಿಕ್ ಉಪಯೋಗ ಮಾಡಿ ಅದನ್ನೇ ಪ್ಲ್ಯಾಸ್ಟಿಕನ್ನು ಒಂದು ಎರಡು ವರ್ಷ ಒಂದು ವರ್ಷ ಉಪಯೋಗ ಮಾಡಿ ಆಗ ಏನಾಗುತ್ತೆ ಪ್ಲ್ಯಾಸ್ಟಿಕ್ಕಿನ ಅಂಶ ಏನಿದೆ ಭೂಮಿಯಲ್ಲಿ ಸಿರುವಂಥದ್ದು ಅದು ಕಮ್ಮಿ ಆಗ್ತದೆ ಸುಮಾರು ಒಂದು ಪ್ಲ್ಯಾಸ್ಟಿಕ್ಕು ಅದು ಡಿಕಂಪೋಸ್ ಆಗಬೇಕಿದ್ರೆ ಇನ್ನೂರು ವರ್ಷಗಳ ಬೇಕು ಅಂತ ಸಂಶೋಧನೆ ಹೇಳ್ತದೆ ಸೊ ಅದನ್ನು ಹೇಗೆ ನಿರ್ವಹ ಮಾಡುವಂಥದ್ದು ಕೆಲವೊಂದು ಸಲ ನಮಗೇನಾಗತ್ತೆ ಮಾಡಲೇಬೇಕಾಗತ್ತೆ ಚೀಲ ಇರಲ್ಲ ಒಂದಿಷ್ಟು ಸಾಮಾನು ತೊಗೊಂಡಿರುತ್ತೆ ಬೇಕಾಗುತ್ತೆ ಅದನ್ನು ನಿರ್ವಹಣೆ ಮಾಡೋದು ಹೇಗೆ ಅಂತ ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ನಾವು ಮನೆಗಳಲ್ಲಿ ಈಗ ಗ್ರಾಮ ಪಂಚಾಯತ್ನ ಮಟ್ಟದಲ್ಲಿಯೂ ಕೂಡ ಅದು ನಡೀತಾ ಇದೆ ಆಂದೋಲನ ನಡೀತಾ ಇದೆ ಮೂರು ಬುಟ್ಟಿಗಳಲ್ಲಿ ನಾವು ಹಾಕುವ ಬೇರೆ ಬೇರೆ ಕಸದ ಬುಟ್ಟಿಗಳಲ್ಲಿ ಒಂದು ಕೆಂಪು ಒಂದು ಹಸಿರು ಒಂದು ಕಪ್ಪದು ಸೊ ಅಂದರೆ ಕಸವನ್ನು ಕೊಡುವಾಗ ನಾವು ವಿಂಗಡಣೆ ಮಾಡಿ ಕೊಡುವಂಥದ್ದು ಏಳು ವರ್ಷದ ಹಿಂದೆ ಒಂದು ಇದೇ ರೀತಿ ಇದರಲ್ಲಿ ಒಂದು ಸಂಶೋಧನೆ ಕೈಗೊಂಡಾಗ ನಾವು ಮನೆಯಲ್ಲಿ ಎಲ್ಲ ಮಾಡಿಕೊಡ್ತಿದ್ವಿ ಆದರೆ ಕಲೆಕ್ಟಿಂಗ್ ಮಾಡಿ ತೊಗೊಂಡು ಹೋಗುವಾಗ ಎಲ್ಲ ಒಟ್ಟು ಹಾಕ್ಕೊಂಡು ಮತ್ತು ಅಲ್ಲಿ ಹೋಗಿ ಸ್ಯಾಗ್ರೇಟ್ ಮಾಡ್ತಿದ್ವಿ ನಾವು ಶೇಖರಣೆ ಮಾಡಿದಂಥ ಖನಿಜಗಳಿದೆ ಅದು ಎಲ್ಲಿಯೇ ನಮಗೆ ಘನತಾಜ್ಯದ ವಸ್ತುಗಳ ನಿವಾರಣೆ ಆಗ್ತದೆ ಮ್ಯಾನೇಜ್ಮೆಂಟ್ಸ್ ಅಲ್ಲಿದೆ ಅಲ್ಲಿವರೆಗೆ ಅದು ಸಪ್ರೇಟಾಗಿ ಹೋಗಬೇಕು ಆಗ ಸಪ್ರೇಟ್ ಮಾಡಿ ಸ್ಯಾಗ್ರಿಗೇಟ್ ಮಾಡಿದಂಥ ಏನು ವಸ್ತುಗಳಿದೆ ಅದಕ್ಕೆ ಒಂದು ಬೆಲೆ ಇದೆ ಖಾಲಿ ಡೆಲ್ಲಿಯ ಒಂದು ಮೆಟ್ರೋಪಾಲಿಟನ್ ಸಿಟಿಯಲ್ಲಿ ಘನತಾಜ್ಯದಿಂದ ಬಂದಿರೋಂಥ ಏನು ಘನತಾಜ್ಯ ವಸ್ತುಗಳಿದೆ ಅದನ್ನು ಕೆಲವೊಂದು ಸ್ಯಾಗ್ರಿಗೇಟ್ ಮಾಡಿ ಯಾವುದು ಮರ ಉಪಯೋಗ ಮಾಡ್ಬೋದು ಕೆಲವೊಂದು ರಾಮೀಟರ್ ಆಗ್ಬೋದು ಅದ್ರ ಮಾಡಿದಾಗ ತೌಸಂಡ್ ಟೂ ಹಂಡ್ರೆಡ್ ಕ್ರೋಸ್ ಬಿಸ್ನೆಸ್ ಅದು ಸಾವಿರದ ಇನ್ನೂರು ಕೋಟಿಯ ಬಿಸ್ನೆಸ್ಸು ಕೇವಲ ಡೆಲ್ಲಿಯಲ್ಲಿ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಇಂದ ಅದನ್ನು ನಾನು ಹೆಚ್ಚು ಎಷ್ಟು ಎಷ್ಟೋ ತುಂಬ ಕಡೆಗೆ ಈ ವಿಷಯವನ್ನು ನಾನು ಹೇಳ್ತಿದ್ದೆ ಅಂದರೆ ನಮಗೆ ಕೆಲವೊಮ್ಮೆ ಏನಾಗ್ತದೆ ಈ ಕಬ್ಬಿಣವೋ ಇನ್ನೊಂದೋ ಮತ್ತೊಂದೋ ಇದ್ರೆ ಅದು ಗುಜರಿ ಅದನ್ನು ಯಾರಾದ್ರೂ ಮುಂದೆ ತಗೊಂಡು ಹೋಗ್ತಾರೆ ಸ್ವಲ್ಪ ರೇಟ್ ಆದರೂ ಕೊಡ್ತಾರೆ ಹಳೆ ಪೇಪರು ಏನೋ ರೇಟ್ ಕೊಡ್ತಾರೆ ಪ್ಲಾಸ್ಟಿಕ್ಕು ಏನಿಲ್ಲ ಅದನ್ನು ತೆಗೆಯೋದು ಹಾಗೆ ಬಿಸಾಕೋದು ಹಾಕೋದು ಆದರೆ ಇದರಲ್ಲೂ ಕೂಡ ಎಸ್ ಇದೆ ಅದರಿಂದ ಹಣವನ್ನು ಕೊಡುವ ಹಂಪಾದ ಮಾಡುವಂಥ ಇದು ಅವಕಾಶಗಳು ಅದರಿಂದ ನಾನು ಹೇಳ್ತೇನೆ ಗ್ರಾಮೀಣ ಪ್ರದೇಶದಲ್ಲಿರುವಂಥವರಿಗೆ ನಿಮ್ಮ ಮನೆಯಲ್ಲೇ ಒಂದು ಸಣ್ಣ ಪ್ಯಾಕೆಟ್ ಮಾಡಿ ಇಟ್ಕೊಳ್ಳಿ ಬಂದಿರುವಂಥ ಎಲ್ಲ ಪ್ಲಾಸ್ಟಿಕ್ಗಳನ್ನು ಹಾಕಿ ನಮ್ಗೆ ಅನಿಸ್ಬೋದು ಈ ಒಂದು ಪ್ಲಾಸ್ಟಿಕ್ಕ ಏದಾಗ್ಬೋದು ಅಂತ ಒಂದು ಎರಡು ಮೂರು ಕೆ ಜಿ ಆವಾಗ ಒಂದು ನಲವತ್ತೈವತ್ತು ರೂಪಾಯಿ ನಿಮಗೆ ಆ ಒಂದು ಪ್ಲಾಸ್ಟಿಕ್ನಿಂದ ಸಿಗುತ್ತೆ ಇನ್ನೊಂದು ನಾನು ಪ್ರಯತ್ನವನ್ನು ಕೂಡ ನಮ್ಮ ಕಳೆದ ವರ್ಷ ಕಳೆದ ಸಲದ ಜಿಲ್ಲಾಧಿಕಾರಿ ಅವರು ಹೇಳ್ತಿದ್ದೆ ಎಕ್ಸಾಂಪಲ್ ನಾವು ಬೇರೆ ಬೇರೆ ಕಂಪ್ನಿಗಳ ಪ್ಲಾಸ್ಟಿಕ್ಗಳನ್ನು ನಾವು ನೋಡ್ತೇವೆ ರಸ್ತೆ ಬಿದ್ದಿರುವಂಥದ್ದು ವೈ ವಿ ಶುಡ್ ನಾಟ್ ಮೇಕ್ ದೆಮ್ ರೆಸ್ಪಾನ್ಸಿಬಲ್ ಫಾರ್ ದ ಡಿಸ್ಪೋಸಲ್ ಯಾರು ಪ್ಲ್ಯಾಸ್ಟಿಕನ್ನು ಉತ್ಪಾದನೆ ಮಾಡ್ತಾರೆ ಅವರೇ ಅದಕ್ಕೆ ರೆಸ್ಪಾನ್ಸಿಬಲ್ ಡಿಸ್ಪೋಸ್ ಮಾಡಲಿಕ್ಕೆ ಅಲ್ಲಿ ಎಲ್ಲರೂ ಬಿದ್ದಿದ್ರೆ ಅವರೇ ಒಂದು ಕಂಪ್ನಿನ ಅಪಾಯಿಂಟ್ಮೆಂಟ್ ಮಾಡಿ ಅದನ್ನು ಶೇಖರಣೆ ಮಾಡೋದು ಅಥವಾ ಇವತ್ತು ನಾನು ಕೊಟ್ಟಂಥ ಪ್ಲಾಸ್ಟಿಕನ್ನು ನಾಳೆ ನೀವು ತಂದುಕೊಡಿ ಖಾಲಿ ಪೆಕೆಟಿಗೆ ಹತ್ತು ಪೈಸೆ ಕೊಡ್ತೀನಿ ಒಂದು ರೂಪಾಯಿ ಕೊಡ್ತೀನೋ ಐವತ್ತು ಪೈಸೆ ಕೊಡ್ತೀನೋವಂತ ಒಂದು ಮಾಡಬೇಕು ಆಗ ಜನರಿಗೆ ಇದಕ್ಕೂ ಕೂಡ ಒಂದು ವ್ಯಾಲ್ಯೂ ಇದೆ ಅಂತ ಬರ್ತದೆ ಆಗ ನಮಗೆ ಆ ವ್ಯಾಲ್ಯೂ ಸಣ್ಣದು ಅನಿಸ್ಬೋದು ಆದರೆ ಪರಿಸರಕ್ಕೆ ಬಹುದೊಡ್ಡ ಉಪಕಾರಿಯಾಗುತ್ತೆ ಯಾಕಂದರೆ ಪರಿಸರದಲ್ಲಿರುವಂಥ ಒಂದು ಪ್ಲ್ಯಾಸ್ಟಿಕ್ಕು ಹಲವಾರು ಜೀವನವನ್ನು ತೆಗೆಯುವಂಥ ಒಂದು ಅವಕಾಶ ಆ ಒಂದು ನಾವು ಮಾಡಿ ಸೃಷ್ಟಿ ಮಾಡಿಕೊಂಡಿದ್ದೇವೆ ಅದನ್ನು ಏನಾದರೂ ನಾವು ಕಂಟ್ರೋಲ್ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ಇಡೀ ಮಣ್ಣಿನ ಅಂಶಗಳೇನಿದೆ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಹೋಗಿ ನೋಡಿ ನೀವು ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಮಣ್ಣಿನಲ್ಲಿ ಪ್ಲ್ಯಾಸ್ಟಿಕ್ಗಳು ಸೇರಿಕೊಂಡಿದೆ ಹೊಳೆ ಬದಿಯಲ್ಲಿ ನೀವು ಕಂಡಾಗ ನದಿ ಹುಟ್ಟುವಂಥ ಏನು ಪರಿಸರ ಇದೆ ಅಲ್ಲಿಂದ ಬಂದಂಥ ಎಲ್ಲ ಏನು ಅಲ್ಲಿ ಎಸಿತಾರೆ ಅದೆಲ್ಲವೂ ಕೂಡ ಕೊನೆಗೆ ಸೇರುವಂಥದ್ದು ನದಿ ದಂಡದಲ್ಲಿ ಮತ್ತು ಸಮುದ್ರ ದಂಡದಲ್ಲಿ ನಾವು ಕಾಣ್ತೇವೆ ಇವತ್ತು ಕೂಡ ಕಾಣ್ತೇವೆ ಅದು ಕೂಡ ನಮ್ಮ ಸಮಸ್ಯೆ ಅದು ನಾವು ಮೂಲವನ್ನು ಕಂಡುಹಿಡಿದು ಅದಕ್ಕೆ ನಾವು ಒಂದು ಉತ್ತಮವಾದಂಥ ಸಲಹೆ ಸೂಚನೆಗಳು ಕೊಡದೇ ಇದ್ದರೆ ಅದು ಅದೊಂದು ನಿರ್ವಹಣೆ ಮಾಡದೇ ಇದ್ದರೆ ಖಂಡಿತವಾಗಿಯೂ ನಮಗೆ ನಾಳೆಗೆ ಪ್ರತಿಯೊಂದು ಆಹಾರದಲ್ಲಿಯೂ ಕೂಡ ಸಾಲಿಡ್ ವೇಸ್ಟ್ ಏನಿದೆ ಅಥವಾ ಘನತ್ಯಾಜ್ಯ ಏನಿದೆ ಖಂಡಿತವಾಗಿ ಸಮಸ್ಯೆ ಆಗುತ್ತೆ ನಾನು ತುಂಬ ಖುಷಿ ಪಡ್ತೀನಿ ಯಾಕೆ ಹೇಳಿದ್ರೆ ಬೈಂದೂರಿನಲ್ಲಿ ಒಂದು ಘನತ್ಯಾಜ್ಯ ವಸ್ತುವಿನ ಒಂದು ರೋಟ್ರಿ ಸಂಸ್ಥೆ ಮುಖಾಂತರ ಒಂದು ನಿರ್ವಹಣೆ ಕೇಂದ್ರ ಮಾಡಿದ್ದಾರೆ ಸುತ್ತಮುತ್ತಲು ಇರುವಂಥ ಎಲ್ಲ ಸಾಲಿಡ್ ವೇಸ್ಟ್ ಏನಿದೆ ಎಲ್ಲ ಕಸಕಡ್ಡಿಗಳೇನಿದೆ ಅದನ್ನು ಅಲ್ಲು ತಂದು ಅದನ್ನು ನಿರ್ವಹಣೆ ಮಾಡಿ ಬೇಕಾಗಿರುವಂಥ ವಸ್ತುಗಳಿಗೆ ಒಳ್ಳೆಯ ಮಾರ್ಕೆಟ್ ಕೂಡ ಇದೆ ಅದು ಮಾಡ್ತಾ ಇದ್ದಾರೆ ರೋಟ್ರಿ ಅದರಲ್ಲಿಯೂ ಕೂಡ ಮಾಡಿದೆ ಶಿವಮೊಗ್ಗದಲ್ಲಿ ಒಂದು ಯೂನಿಟ್ ಮಾಡಿದ್ದೇವೆ ಒಂದು ಎರಡು ಮೂರು ಮಷಿನ್ಗಳನ್ನು ಹಾಕಿದ್ದೇವೆ ಆ ಮಷಿನ್ಗಳಿಗೆ ನೀವು ಎಲ್ಲಿ ಬಂದಿರುವಂಥ ಎಲ್ಲ ಘನ ತ್ಯಾಜ್ಯವನ್ನು ಹಾಕಿದರೆ ಆಟೋಮೆಟಿಕ್ಲಿ ಅದು ಆಗಿ ಪ್ಲಾಸ್ಟಿಕ್ ಒಂದು ಕಡೆ ಹೋಗ್ತದೆ ಮೆಟಲ್ ಒಂದು ಕಡೆ ಹೋಗ್ತದೆ ಫೈಬರ್ ಒಂದು ಕಡೆ ಹೋಗ್ತದೆ ಎಲ್ಲ ಕಾಟನ್ ಒಂದು ಕಡೆ ಎಲ್ಲ ಸಪ್ರೇಟ್ ಸಪ್ರೇಟ್ ಸಪ್ರೇಟಾಗಿ ಅದನ್ನು ನಿರ್ವಹಣೆ ಮಾಡಲಿಕ್ಕಾಗುತ್ತೆ ಸೊ ಯಾವಾಗ ನಾವು ಘನತಾಜ್ಯ ವಸ್ತುಗಳನ್ನು ನಿರ್ವಹಣೆ ಮಾಡ್ತೇವೆ ಸಮಸ್ಯೆಗಳಿಗೆ ಸ್ವಲ್ಪ ಕಮ್ಮಿ ಆಗುತ್ತೆ ಹಾನಿಕರವಾದ ಸಮಸ್ಯೆಗಳಿಗೆ ನಾವು ಅದು ಎದುರಿಸಲಿಕ್ಕೆ ಸಹಜವಾದಂಥ ಪರಿಸ್ಥಿತಿ ಬರ್ತದೆ ಇಲ್ಲದೇ ಇದ್ದರೆ ನಾವು ಇನ್ನೊಮ್ಮೆ ಆಂದೋಲನದ ಮುಖಾಂತರ ಅಥವಾ ಇಡೀ ಹಳ್ಳಿ ಹಳ್ಳಿಗಳಲ್ಲಿ ಪ್ಲಾಸ್ಟಿಕ್ಗಳನ್ನು ನಿರ್ಮೂಲನೆ ಮಾಡಿ ಪ್ಲಾಸ್ಟಿಕ್ಗಳನ್ನು ಉಪಯೋಗ ಮಾಡಬೇಡಿ ಅನ್ನುವಂಥ ಒಂದು ಸಮ ಆಂದೋಲನ ಮಾಡಬೇಕಾಗ್ಬೋದು ಬ ಪರಿಸ್ಥಿತಿ ಬರ್ಬೋದು ಉದಾಹರಣೆಗೆ ಈಗ ಈ ಕರೋನಾ ಕಾಯಿಲೆ ಬಂದಂಥ ಸಂದರ್ಭದಲ್ಲೇ ಲಾಕ್ಡೌನ್ ಆದಂಥ ಸಮಯದಲ್ಲಿ ಈಗ ನಾವು ಅನೇಕ ಕಡೆಗಳಲ್ಲಿ ನಾವು ಜನ ಹೇಳೋದು ಕೇಳಿದ್ದೇವೆ ಅದು ನಿಜವೂ ಹೌದು ಜನ ಎಲ್ಲಿ ಹೊರಗೆ ಹೋಗಲಿಲ್ಲ ಜನ ಎಲ್ಲಿ ಹೆಚ್ಚು ಯಾವುದನ್ನು ಪರ್ಚೇಸ್ ಮಾಡಲಿಲ್ಲ ಖರೀದಿ ಮಾಡಲಿಲ್ಲ ಅಲ್ಲಿ ಸ್ವಾಭಾವಿಕವಾಗಿ ಇಂತಹ ಈ ತ್ಯಾಜ್ಯಗಳು ಕಡಿಮೆ ಆಗಿಬಿಟ್ಟಿದೆ ಆ ತ್ಯಾಜ್ಯ ವಿಲೇವಾರಿ ಮಾಡುವಂಥ ಸಮಸ್ಯೆಯೇ ಆ ಸಂದರ್ಭದಲ್ಲಿ ಇಲ್ಲ ಆದರೆ ಜನ ಎಲ್ಲಿ ಓಡಾಡಲಿಕ್ಕೆ ಶುರು ಮಾಡಿದರು ಮತ್ತೆ ವ್ಯವಹಾರ ಶುರು ಮಾಡಿದರು ಮತ್ತೆ ಪುನಃ ನಾವು ಮೊದಲಿನ ಸ್ಥಿತಿಗೆ ಹೋಗ್ತಾ ಇದ್ವಿ ನಾವೊಂದು ಇಂಗ್ಲೀಷ್ನಲ್ಲಿ ಹೇಳ್ತೇವೆ ಎನ್ವಾರ್ಮೆಂಟ್ ಈಸ್ ಎ ಸೆಲ್ಫ್ ಸಸ್ಟೇನಿಂಗ್ ಪ್ರೊಸೆಸ್ ಅಂತ ಈಗ ಪರಿಸರ ಯಾವತ್ತು ಹಾಳಾಗ್ತದೆ ಆ ಹಾಳಾದಂಥ ಸರಿ ಮಾಡಿಕೊಳ್ಳೆ ಅದೇ ಅದರಂಥ ಸಮಸ್ಯೆಯನ್ನು ಹುಟ್ಟಾಗ್ತದೆ ಮನುಷ್ಯನಿಗೆ ಅಂತ ಇವತ್ತು ನಾವು ಅರ್ಥ ಮಾಡಿಕೊಳ್ಳದೆ ಇದ್ದರೆ ಖಂಡಿತವಾಗಿಯೂ ಇನ್ನೊಂಥ ಏನು ಕರೋನಾ ಇದೆ ಹತ್ತು ಕರೋನಾ ಇಂಥ ವೈರಸ್ಗಳು ನಮಗೆ ಬರಲಿಕ್ಕೆ ಸಾಧ್ಯತೆ ಇದೆ ಈಗ ನೋಡಿ ಇದು ಏರ್ ಸ್ಯಾಂಪಲ್ ತೊಗೊಳ್ಳಿ ಇಡೀ ಪ್ರದೇಶದ ಈ ಸ್ಯಾಮಲ್ ಜನವರಿಯಿಂದ ಜೂನ್ವರೆಗೆ ನಾನೊಂದು ಎರಡು ಮೂರು ಡಾಟಾವನ್ನು ನೋಡ್ತಾ ಇದ್ದೆ ಆ ಒಂದು ಗಾಳಿಯಲ್ಲಿ ಯಾವುದೇ ಆದಂಥ ಪಾರ್ಟಿಕ್ಯುಲರ್ಸಿ ಇಲ್ಲ ಶುದ್ಧವಾದಂಥ ಗಾಳಿ ಇಂಡಸ್ಟ್ರಿಗಳಿಲ್ಲ ಗಾಡಿಗಳು ಓಡ್ತಾ ಇಲ್ಲ ಪೆಟ್ರೋಲ್ಗಳು ಸುಡ್ತಾ ಇಲ್ಲ ಡಿಸೈಲ್ಸ್ಗಳು ಸುಡ್ತಾ ಇಲ್ಲ ಮರಗಳಿಗೆ ಅಥವಾ ಈ ಬೆಂಕಿ ಇಲ್ಲ ಎಲ್ಲ ಕಡೆಗೆ ಪರಿಶುದ್ಧವಾದ ಗಾಳಿಯನ್ನು ನೋಡ್ತಾ ಇದ್ದೇವೆ ನಾವು ಟೆಲ್ ಹಲವಾರು ಮಾಧ್ಯಮಗಳಲ್ಲಿ ನೋಡಿರ್ಬೋದು ಎಲ್ಲೆಲ್ಲೋ ಇದ್ದಂಥ ಬೇರೆ ಬೇರೆ ಜಂತು ಜೀವಿಗಳೆಲ್ಲ ಹೊರಗೆ ಬರ್ತಾ ಇದೆ ಅಂದರೆ ಅಷ್ಟೊಂದು ಪರಿಸರದಲ್ಲಿ ನಾವೇನು ಮಾಡಿದ್ದೇವೆ ಈ ಒಂದು ಪರಿಸರವನ್ನು ನಮ್ಮ ಪ ಆಸ್ತಿ ಮಾಡ್ಕೊಂಡಿದ್ದೇವೆ ಎಲ್ಲ ಪರಿಸರ ನಾವು ಒಂದು ಭಾಗ ಮಾತ್ರ ಅಷ್ಟೇ ನಮ್ಮ ಜೊತೆಯಲ್ಲಿ ಹಲವಾರು ಕ್ರಿಮಿಕೀಟಗಳು ಭಾಗವಹಿಸುವಂಥದ್ದು ಇದು ನಾನು ಉಪಯೋಗ ಮಾಡುವಂಥ ನೀರು ಇದು ನನ್ನ ಸುತ್ತಮುತ್ತಲಿರುವಂಥ ಗಿಡ ಮರಗಳು ಎಲ್ಲಿಯವರೆಗೆ ನಾವು ಆ ಪ್ರಜ್ಞೆಯನ್ನು ನಾವು ತೆಗೆದುಕೊಳ್ಳಲ್ವೋ ಅಲ್ಲಿಯವರೆಗೆ ನಮಗೆ ಉತ್ತಮವಾದಂಥ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯತೆ ಇಲ್ಲ ನಾನು ತುಂಬ ಜನದ ಮಾತಾಡಿದ್ದೇನೆ ಹೇಗಿತ್ತು ನಿಮ್ಮ ಕರೋನಾ ಸಮಯದಲ್ಲಿ ಇಟ್ ವಾಸ್ ವೆರಿ ಫೈನ್ ಚೆನ್ನಾಗಿತ್ತು ವಿರ್ ಇನ್ ಹೌಸ್ ಮನುಷ್ಯನ ಒಂದು ನೀಡ್ಸ್ ಏನಿದೆ ಅದು ಗ್ರೀಡಿಯಾಗಿದೆ ಅಂದರೆ ಇನ್ನೂ ಮಾಡಬೇಕು ಇನ್ನೂ ಬೇಕು ಆ ರೀತಿಯಲ್ಲಿ ಒಂದು ಮಾನಸಿಕ ಸ್ಥಿತಿಯನ್ನು ನಾವು ಇದ್ವಿ ಅತಿ ಆಸೆ ಇವತ್ತು ನಾವು ಕರೋನಾದಂಥ ಈ ವೈರಸ್ಗಳ ಮುಖಾಂತರ ನಮಗೆ ಬಂದಂಥ ಜೀವನ ಶೈಲಿಯನ್ನು ಇದನ್ನೇ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಖಂಡಿತವಾಗಿಯೂ ನಾವು ಇನ್ನಿಷ್ಟು ದೇಶವನ್ನು ಬೆಳೆಸಲಿಕ್ಕೆ ಸಾಧ್ಯತೆ ಇದೆ ಧನ್ಯವಾದ ಬಾಲಕೃಷ್ಣ ಮದ್ದೋಡಿಯವರೇ ಇದುವರೆಗೆ ಈ ಒಂದು ರೋಟರಿ ಸಂಸ್ಥೆಯ ಮೂಲಕವೂ ಏನೇನು ಆರೋಗ್ಯ ಮತ್ತು ನೈರ್ಮಲ್ಯಕ್ಕೆ ಹಾಗೆ ಏನೇನು ಕೆಲಸ ಮಾಡಿದಿರಿ ಯಾವ ರೀತಿ ಅನ್ನೋದರ ಬಗ್ಗೆ ವಿವರವಾದ ಮಾಹಿತಿ ಮಾಡಿಕೊಟ್ರಿ ಧನ್ಯವಾದ ನಮಸ್ಕಾರ ಧನ್ಯವಾದ ಸರ್ ಆರೋಗ್ಯವಾಗಿರಲಿ ನೀರು ನೈರ್ಮಲ್ಯ ತ್ಯಾಜ್ಯ ನಿರ್ವಹಣೆಯ ಕುರಿತು ಇದುವರೆಗೆ ಮಣಿಪಾಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಸಿವಿಲ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ಉಪನ್ಯಾಸಕರಾಗಿರುವ ಬಾಲಕೃಷ್ಣ ಮದ್ದೋಡಿ ಅವರೊಂದಿಗೆ ಮಾತುಕತೆ ಕೇಳಿದಿರಿ ಈ ಕಾರ್ಯಕ್ರಮದಲ್ಲಿ ಜಲ ಹಾಡು ಹಾಡಿದವರು ಗಣೇಶ್ ಗಂಗೊಳ್ಳಿ ಇದು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಪ್ರಾಯೋಜಕತ್ವದಲ್ಲಿ ಸರಣಿ ಕಾರ್ಯಕ್ರಮ ಆರೋಗ್ಯವಾಗಿರಲಿ ಜೀವ ಸಂಕುಲ